سادسة. كده شروع سادسة. مرحبا شروع مرحبا جيوان مكتا مهات مريجا وندي ستا ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಈ ಸದವಕಾಶವನ್ನು ನೀಡಿರತಕ್ಕಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನಿನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಎಂ ಎಸ್ ಶ್ರೀಧರ್ ಸರ್ ಅವರಿಗೂ, ಮಹಾದೇವಪ್ಪನವರಿಗೂ ಹಾಗೂ ಲಕ್ಷ್ಮೀಚಂದನವರಿಗೂ ಕೂಡ ಹಾಗೂ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಈಗ ನಾನು ನಿಮ್ಮೊಡನೆ ಹಂಚಿಕೊಳ್ತಕ್ಕಂತಹ ವಿಚಾರ ನಮ್ಮೆಲ್ಲರ ಪ್ರೀತಿಯ ಅಮ್ಮ ಎಂದೇ ಹೆಸರು ಗಳಿಸಿರುವ ಡಾಕ್ಟರ್ ಆನಿ ಬೆಸೆಂಟ್ ಅವರು ಬರೆದಿರ್ತಕ್ಕಂತಹ ಗ್ರಂಥ ಹೊರಾಂಗಣದಲ್ಲಿ. ಇದು ಕಾಣಿಸ್ತಾ ಇದೆಯಲ್ಲ ಈ ಗ್ರಂಥ, ಇದೊಂದು ಪುಟ್ಟ ಗ್ರಂಥ, ಆದರೂ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ ಬೆಸೆಂಟ್ ತುಂಬಿದ್ದಾರೆ. ಈ ಗ್ರಂಥ ಬೆಸೆಂಟ್ ಬರೆದಿರ್ತಕ್ಕಂಥದ್ದು. ಈಗ ಅಧ್ಯಯನಕ್ಕೆ ಈ ಗ್ರಂಥವನ್ನ ಆರಿಸ್ಕೊಂಡಿದ್ದೇವೆ. ಇದರಲ್ಲಿ 5 ಅಧ್ಯಾಯಗಳಿದೆ. ಮೊದಲನೇದಾಗಿ ಬೆಸೆಂಟರ ಹೊರಾಂಗಣದಲ್ಲಿ ಎಂದೇ ಪ್ರಾರಂಭವಾಗಿ ಪರಿಶುದ್ಧೀಕರಣ ಅಂದರೆ ಪ್ಯೂರಿಫಿಕೇಷನ್, ಇದು ಮೊದಲನೇ ಅಧ್ಯಾಯ. ಎರಡನೇದು ಮನಸ್ಸಿನ ಸ್ವಾಧೀನತೆ. ಮೂರನೇದು ಸೌಶೀಲ್ಯ ರಚನೆ. ನಾಲ್ಕನೇದು ಆಧ್ಯಾತ್ಮಿಕ ರಸವಿದ್ಯೆ. ಐದನೆಯದು ದೇವಸ್ಥಾನದ ಹೊಸ್ತಿಲಲ್ಲಿ ಅಂತ. ಅದರಲ್ಲಿ ಮೊದಲನೇ ಅಧ್ಯಾಯ ನನ್ನ ವಿಚಾರ ಪರಿಶುದ್ಧೀಕರಣ. ಈ ಗ್ರಂಥಕರ್ತರ ಬಗ್ಗೆ ನಾವೆಷ್ಟು ಹೇಳಿದ್ರೂ ಕೂಡ ಕಡಿಮೆನೆ. ಏಕೆಂದರೆ ಆಡು ಮುಟ್ಟದ ಸೊಪ್ಪಿಲ್ಲ, ಬೆಸೆಂಟರು ಮುಟ್ಟದ ಕಾರ್ಯವಿಲ್ಲ ಎಂಬಂತೆ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿಯೂ ಕೂಡ ಇವರು ಕೆಲಸ ಮಾಡಿದ್ದಾರೆ. ಸಾಮಾಜಿಕವಾಗಿ, ರಾಜಕೀಯದಲ್ಲಿ, ಆರ್ಥಿಕವಾಗಿ, ಅಂಗವಿಕಲರಿಗಾಗಿ, ಸ್ಕೌಟ್ ಮತ್ತು ಗೈಡ್ಗಾಗಿ, ಕಾರ್ಮಿಕರಿಗಾಗಿ, ನೊಂದವರಿಗಾಗಿ ಹಾಗೂ ಬಹುಮುಖ್ಯವಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಗಾಗಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ರು. ತಮ್ಮ ತನು ಮನ ಧನಗಳೆಲ್ಲವನ್ನು ಕೂಡ ಥಿಯೋಸಾಫಿಗಾಗಿ ಅರ್ಪಣೆ ಮಾಡಿದ್ರು. ಇವರು ಎರಡನೇ ಬಾಹ್ಯಾಧಿಕಾರಿಗಳು ಹಾಗೂ ಥಿಯೋಸಾಫಿಕಲ್ ಸೊಸೈಟಿಯ ಎರಡನೇ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ನಾವು ಪ್ರತಿ ವರ್ಷನೂ ಕೂಡ ಆನಿ ಬೆಸೆಂಟ್ ಜಯಂತಿ ಅಂತ ಆಚರಿಸ್ತೇವೆ. ಅವರ ವಿಚಾರಧಾರೆ ಕೇಳ್ತಾ ಇರ್ತೀವಿ ಹಾಗೂ ಹೇಳ್ತಾ ಇರ್ತೇವೆ. ನಾವು ಪ್ರತಿ ವರ್ಷ ಕೇಳಿದ್ರು ಕೂಡ ಈ ಸಲ ನಾವು ಹೊಸದಾಗಿ ಕೇಳ್ತಾ ಇದ್ದೇವೆ ಅನ್ನೋ ಭಾವನೆ ಬರುತ್ತೆ. ಅಷ್ಟು ನಮ್ಮೆಲ್ಲರಿಗೂ ಪ್ರೀತಿಪಾತ್ರವಾಗಿ ಅವರಿದ್ದಾರೆ. ಇವರ ಬಗ್ಗೆ ನಮ್ಮ ಹಿರಿಯ ಸಹೋದರ ಅವಿರ್ಭದ್ರಾಚಾರ್ಯ ಅವರು ಬೆಸೆಂಟ್ ಹೇಳಿರ್ತಕ್ಕಂಥ ಒಂದು ವಾಣಿಯನ್ನ ಹೇಳಿದ್ರು. ಬಹಳ ಅವರು ಸೆಕ್ರೆಟರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ಬೆಸೆಂಟ್ರ ಒಂದು ವಾಣಿಯನ್ನು ಹೇಳಿದ್ರು. ಅದು ಎಂತಹವರಿಗಾದರೂ ಕೂಡ ಮನ ಕಲಕುವ ಹಾಗೂ ಸ್ಫೂರ್ತಿಯನ್ನು ತುಂಬತಕ್ಕಂತಹ ಒಂದು ವಾಕ್ಯವನ್ನು ಹೇಳಿದ್ರು. ಎಂಥವ್ರಿಗೂ ಕೂಡ ಮನ ಕಲ್ಕುತ್ತೆ ಅದು. ಹೌದಾ? ಇಷ್ಟೊಂದು ನೋವು ಹಾಗೂ ಸ್ಫೂರ್ತಿಯನ್ನು ಕೂಡ ತುಂಬ್ತಾ ಇದ್ರು. ಏನದು ಅಂತಂದ್ರೆ, ನವ ತಾರುಣ್ಯದಲ್ಲೇ ಪ್ರಪಂಚಕ್ಕೆ ಎಸೆಯಲ್ಪಟ್ಟ ನಾನು ನನ್ನ ದೃಢವಾದ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿಗಳಿಂದ ನನ್ನ ಜೀವನವನ್ನ ನಾನೇ ರೂಪಿಸಿಕೊಂಡೆ ಅಂತ ಹೇಳ್ತಾರೆ. ನೋಡಿ, ಬೆಸೆಂಟ್ರು ನವ ತಾರುಣ್ಯದಲ್ಲೇ ಪ್ರಪಂಚಕ್ಕೆ ಎಸೆಯಲ್ಪಟ್ಟ ನಾನು ನನ್ನ ದೃಢವಾದ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿಯಿಂದ ನನ್ನ ಜೀವನವನ್ನು ನಾನೇ ರೂಪಿಸಿಕೊಂಡೆ. ಅವರು ಹೇಳ್ತಾರೆ ನೋಡಿ, ಕೇವಲ ಅವ್ರ 26 ವರ್ಷ ವಯಸ್ಸಿನಲ್ಲೇ ತಂದೆ ತಾಯಿಗಳಿಂದ, ಗಂಡನಿಂದ, ಮಗನಿಂದ ಬೇರ್ಪಟ್ಟಿದ್ರು. ಪಾದ್ರಿಯ ಹೆಂಡತಿಯಾಗಿ ಸಾಕಷ್ಟು ಅನುಕೂಲ ಇದ್ರೂ ಕೂಡ ಅವರು ಆ ಒಂದು 26ನೇ ವಯಸ್ಸಿನಲ್ಲಿ ಒಂದು ಸಣ್ಣ ಹೆಣ್ಣು ಮಗುವನ್ನು ಕರ್ಕೊಂಡು ಅನಾಥೆಯಾಗಿ ಹೊರಗೆ ಬರ್ತಾರೆ. ಮನೆ ಬಿಟ್ಟು ಹೊರಕ್ಕೆ ಬಂದರು. ಆ ನಂತರ ಅವರು ಎಷ್ಟು ಸಾಧನೆ ಮಾಡಿದ್ರು ಅಂದರೆ, ಇಡೀ ಪ್ರಪಂಚಕ್ಕೆ ಅವರು ಅಮ್ಮನಾದರು. ಈ ದಿವಸ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಲಾಡ್ನಲ್ಲೂ ಕೂಡ, ಪ್ರತಿಯೊಂದು ದೇಶದಲ್ಲೂ ಕೂಡ ಆನಿ ಬೆಸೆಂಟ್ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ. ಈಗ ನಾವೆಲ್ಲ ಅನ್ಕೊಂಡಿದ್ದೀವಿ, ನಮ್ಮ ಥಿಯೋಸಾಫಿಸ್ಟ್ಗಳು ಗೊತ್ತು, ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿರೋದು ಬ್ಲಾವರ್ಸ್ಕಿ ಅವರು ಮತ್ತು ಆಲ್ಕಾಟ್ರ ಅಂತ. ಆದರೆ ಮಕ್ಕಳೆಲ್ಲ ತಿಳ್ಕೊಂಡಿರೋದು ಶಾಲೆಯಲ್ಲಿ ಇರ್ತಕ್ಕಂಥದ್ದು ಬ್ರಹ್ಮ ವಿದ್ಯಾ ಸಮಾಜವನ್ನ ಆನಿ ಬೆಸೆಂಟ್ ಸ್ಥಾಪನೆ ಮಾಡಿದ್ರು ಅಂತಾನೆ ಹೇಳ್ತಾರೆ.
ಅಷ್ಟರ ಮಟ್ಟಿಗೆ ಅವರು ತಮ್ಮ ಜೀವನವನ್ನ ಸೊಸೈಟಿಗಾಗಿ ಮುಡಿಪಾಗಿ ಇಟ್ಟಿದ್ರು. ಇಷ್ಟು ಅವರ ಬಗ್ಗೆ ಸ್ವಲ್ಪ ತಿಳಿಸ್ತಾ, ಇನ್ನು ಅನುವಾದಕರು ಬರೆದಿರ್ತಕ್ಕಂತಹ ಮುನ್ನುಡಿಯಲ್ಲಿ ಇವರು ಹಿರಿಯ ಸಹೋದರ ಅಶೋಕ್ನವರು, ಇವರು ಹಳೆಯ ಸದಸ್ಯರಿಗೆಲ್ಲ ತುಂಬಾ ಚಿರಪರಿಚಿತರಾಗಿದ್ರು. ರಾಚಪ್ಪನವರು ಅಂತ ಅಂದ್ಬಿಟ್ರೆ ಥಿಯಾಸಫಿ ಅಂದ್ರೆ ರಾಚಪ್ಪನವರು, ಆ ಮಠದಲ್ಲಿ ಅವರು ನಮ್ಗೆಲ್ಲ ತುಂಬಾ ಚಿರಪರಿಚಿತರಾಗಿದ್ರು. ನಾನು ಸೊಸೈಟಿ ಸೇರಿದ್ದು ಕೂಡ 66ರಲ್ಲಿ, ಆಗ ನಾನು ಸೇರಿಸಿದ್ದು ಕೂಡ ರಾಚಪ್ಪನವರೇ. ನಂತರ 73ರಲ್ಲಿ ಎಸ್ಗೆ ರಾಚಪ್ಪನವರೇ ನಾನು ಸೇರಿಸಿದ್ದು, ಅಷ್ಟು ನಮ್ಗೆ ಹತ್ತಿರದವರಾಗಿದ್ರು. ಅವರು ಮುನ್ನುಡಿಯಲ್ಲಿ ಹೇಳ್ತಾರೆ, ನಮ್ಮ ಥಿಯಾಸಾಫಿಕಲ್ ಸೊಸೈಟಿಯನ್ನ ಬೇರೆ ಸಂಘ ಸಂಸ್ಥೆಗಳಂತೆ ಸಾಮಾಜಿಕ ವಿನೋದ ಕ್ಷೇತ್ರವೆಂದು ಭಾವಿಸಿದ್ದಾರೆ, ಆದರೆ ಇದು ತಪ್ಪು ಅಭಿಪ್ರಾಯ. ಇದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾಗಿರ್ತಕ್ಕಂತಹ ತಿಳುವಳಿಕೆಯನ್ನು ಕೊಡ್ತದೆ. ಮಾನವ ಸಾಮಾಜಿಕ ಜೀವಿ, ಜೀವಿತದ ಗುರಿಯನ್ನ ತಿಳಿಯದವರಿಗೂ ಜೀವಿತೋದ್ದೇಶವಾದ ಪರಮ ಪುರುಷಾರ್ಥದ ಸ್ವರೂಪವನ್ನು ತಿಳ್ಕೊಂಡಿರ್ತಕ್ಕಂಥವರಿಗೂ ಕೂಡ ಸಮಾಜ ಅತ್ಯವಶ್ಯಕವಾಗಿ ಬೇಕು. ಬಾಲಜೀವರುಗಳಿಗೆ ಅನುಭವ ರೂಪವಾದ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಪರಮ ಪುರುಷಾರ್ಥದಲ್ಲಿ ಅರಿವುಂಟಾಗೋದಕ್ಕೆ ಸಹಾಯ ಮಾಡೋದಕ್ಕೂ, ಜೀವಿತೋದ್ದೇಶವನ್ನ ಪರಿಷ್ಕಾರವಾಗಿ ತಿಳ್ಕೊಂಡಿರ್ತಕ್ಕಂತಹ ಸುಸಂಸ್ಕೃತ ಜೀವಾತ್ಮರುಗಳಿಗೆ ಅತ್ಯವಶ್ಯಕವಾದ ಸೇವಾ ಕ್ಷೇತ್ರವನ್ನ ಒದಗಿಸುವುದು ಸಮಾಜವೇ. ಆದ್ದರಿಂದ ಸಮಾಜ ತಿಳಿದವರಿಗೂ ತಿಳಿಯದೇ ಇರ್ತಕ್ಕಂಥವರು ಕೂಡ ಅಗತ್ಯವಾಗಿ ಬೇಕೇ ಬೇಕು. ಮಹಾತ್ಮರು ಅವರ ಬಗ್ಗೆ ಈ ಒಂದು ವಿಚಾರ ಹೇಳ್ತಾರೆ. ಶಾಂತ ಮಹಂತೋ ನಿವಸಂತಿ ಸಂತಹ ವಸಂತ ವಲ್ಲೋಕ ಹಿತಂಚರಂತಹ ತಿರುಣಾಸ್ವಯಂ ಭೀಮ ಭವಾರ್ಣವಂ ಜನಾನ ಹೇತುನ ಜ್ಞಾನಪಿ ತಾರಯಂತಹ. ಅಂದ್ರೆ ತಾವು ಸ್ವತಃ ಈ ಭಯಂಕರವಾಗಿರ್ತಕ್ಕಂತಹ ಈ ಸಂಸಾರ ಸಮುದ್ರವನ್ನ ದಾಟಿ ಪರಂಧಾಮವನ್ನು ಮುಟ್ಟಿರುವುದಲ್ಲದೆ ಇನ್ನೂ ಇದರಲ್ಲಿ ತೊಳಲ್ತಾ ಇದ್ದು ಅದರಿಂದ ಪಾರಾಗಬೇಕೆಂಬ ಉತ್ಕಾಂಕ್ಷವುಳ್ಳ ಸಂಸ್ಕಾರಿಗಳಿಗೆ ತಕ್ಕ ಮಾರ್ಗದರ್ಶನವನ್ನು ನೀಡೋದಕ್ಕೆ ಅವರು ಕಾದಿದ್ದಾರೆ. ಅಂತಹ ಮಹಾತ್ಮರಿಬ್ಬರು ಈ ನಮ್ಮ ಥಿಯಾಸಫಿ ಸಮಾಜವನ್ನ ತಮ್ಮ ಶಿಷ್ಯರ ಮೂಲಕ ಸ್ಥಾಪಿಸಿ ಸಾಧಕರ ಮಾರ್ಗದರ್ಶನ ಸಲುವಾಗಿ ಕಾದಿರ್ತಾರೆ. ಇನ್ನು ನನ್ನ ವಿಚಾರ ಪರಿಶುದ್ಧೀಕರಣ. ಕರಣ ಅಂದ್ರೆ ಉಪಾಧಿ. ನಮ್ಮ ಉಪಾಧಿಗಳನ್ನ ಹೇಗೆ ನಾವು ಪರಿಶುದ್ಧ ಮಾಡ್ಕೊಳ್ಳೋದು? ಯಾವ ನಮ್ಮ ಉಪಾಧಿಗಳು ಯಾವುವು ಅಂತಂದ್ರೆ ಸ್ಥೂಲ ದೇಹ, ಕಾಮದೇಹ ಮತ್ತು ಮನೋದೇಹಗಳ ಶುದ್ಧೀಕರಣ. ಈ ದೇಹಾತ್ಮ, ಈ ಮೂರನ್ನು ಸೇರಿ ದೇಹಾತ್ಮ ಅಂತ ಕರಿತೀವಿ. ಈ ದೇಹಾತ್ಮವನ್ನು ನಾವು ಯಾವ ರೀತಿ ಶುದ್ಧ ಮಾಡಬೇಕು ಅಂತಕ್ಕಂಥ ವಿಚಾರ. ಈ ಅನ್ನಮಯ ಕೋಶದಿಂದಲೇ ನಾವು ಆತ್ಮಕೋಶದವರೆಗೂ ಸಾಧನೆ ಮಾಡಬೇಕು. ಆದ್ದರಿಂದ ಈ ಸ್ಥೂಲ ಕಾಮ ಮನೋದೇಹಗಳನ್ನ ಯಾವ ರೀತಿ ನಾವು ಪರಿಶುದ್ಧ ಮಾಡಬೇಕು ಅಂತಕ್ಕಂಥದ್ದನ್ನ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಮಾನವನ ಸಂಸರಣ ಯೋಜನೆಯಲ್ಲಿ ನಮ್ಮ ಬೆಳವಣಿಗೆ ಯಾವ ರೀತಿ ಇದೆ ಎಂಬುದನ್ನ ಬೆಸೆಂಟ್ರು ಬಹಳ ಸುಂದರವಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ನಮ್ಮ ಸ್ಥೂಲ ಕಾಮ ಮತ್ತು ಮನೋಲೋಕಗಳಲ್ಲಿ ನಮ್ಮ ಬೆಳವಣಿಗೆ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಇಡೀ ಗೋಳಮಾಲೆಗೆ ಸಂಬಂಧಪಟ್ಟಂತೆ ಆ ಬಯಲಿನ ಕೇಂದ್ರದಲ್ಲಿ ನಿಂತು ವೀಕ್ಷಿಸಿದಾಗ ಒಂದು ಚಿತ್ರ ಮೂಡಿ ಬರ್ತದೆ. ಆ ಚಿತ್ರವನ್ನ ಈ ರೀತಿ ಕಲ್ಪನೆ ಮಾಡ್ಕೊಳ್ತಾ ಹೋಗೋಣ. ಆ ಚಿತ್ರ ಹೇಗೆ ನಾವು ಹೇಳ್ದಂಗೆ ಆ ಚಿತ್ರವನ್ನ ಕಲ್ಪನೆ ಮಾಡ್ಕೊಳ್ತಾ ಹೋಗೋಣ. ನಾನು ಒಂದು ದೊಡ್ಡ ಪರ್ವತವನ್ನ ನೋಡ್ತಾ ಇದ್ದೇನೆ. ಪರ್ವತವನ್ನ ನಾವು ನೋಡ್ತಾ ಇರ್ಬೇಕು. ಅದರ ಮೇಲ್ಭಾಗಕ್ಕೆ ಸುತ್ತಿಕೊಂಡು ಹೋಗ್ತಾ ಇರ್ತಕ್ಕಂತಹ ಮಾರ್ಗ ಕಾಣಿಸ್ತಾ ಇದೆ. ಮೇಲ್ಭಾಗಕ್ಕೆ ಹೋಗ್ಬೇಕು ಅಂದ್ರೆ ಸುತ್ತಕೊಂಡು ಹೋಗ್ತಕ್ಕಂತ ಒಂದು ದಾರಿ ಕಾಣಿಸ್ತಾ ಇದೆ. ಆ ಮಾರ್ಗ ಪರ್ವತವನ 7 ಸಾರಿ ಸುತ್ತುವುದು. ಆ ನೋಡ್ತಾ ಇರ್ತಕ್ಕಂತ ಮಾರ್ಗ ಹೇಗಿದೆ ಅಂದ್ರೆ 7 ಸಾರಿ ಸುತ್ತಿ ಪರ್ವತದ ಮೇಲಕ್ಕೆ ಹೋಗ್ಬೇಕು. ಪ್ರತಿಯೊಂದು ಸುತ್ತಿನಲ್ಲೂ 7 ವಿಶ್ರಾಂತಿ ಸ್ಥಾನಗಳಿವೆ. ಇವುಗಳಲ್ಲಿ ಯಾತ್ರಿಕರು ಕೊಂಚ ಕಾಲ ತಂಗುತ್ತಾರೆ ಅಂತ ಹೇಳಿದ್ರು. ಈಗ ಮೇಲ್ಭಾಗಕ್ಕೆ ಹೋಗ್ಬೇಕಂತಂದ್ರೆ 7 ಸುತ್ತುಗಳಿವೆ. 7 ಸುತ್ತುಗಳ ಒಂದೊಂದು ಸುತ್ತಿಗೂ ಕೂಡ ಒಂದೊಂದು ವಿಶ್ರಾಂತಿ ಸ್ಥಾನ ಇದೆ. ಅವನ್ನ 7 ಸಾರಿ ಸುತ್ತಕೊಂಡು ಅನಂತರ ನಾವು ಮೇಲ್ಭಾಗಕ್ಕೆ ಬರ್ತೇವೆ. ಅಂದರೆ ಈ ನಿಲ್ದಾಣಗಳೇ 7 ಗೋಳಗಳು. ಇವುಗಳನ್ನ ಯಾತ್ರಿಕರು 7 ಸಾರಿ ಸುತ್ತಬೇಕು. ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ಪ್ರತಿಯೊಂದು ಗೋಳದಲ್ಲೂ
ಲಕ್ಷಾಂತರ ವರ್ಷಗಳು ತಂಗಬೇಕಾಗ್ತದೆ. ನೋಡಿ, ಒಂದೊಂದು ಸುತ್ತಿಗೂ ಕೂಡ ಒಂದೊಂದು ವಿಶ್ರಾಂತಿ ಸ್ಥಾನ ಇದೆ. ಲಕ್ಷಾಂತರ ವರ್ಷಗಳನ್ನು ನಾವು ತಂತಾ ಇದ್ದೇವೆ. ಇವರ ಗುರಿ ಏನಪ್ಪ ಅಂತಂದ್ರೆ, ಪರ್ವತಾಗ್ರದಲ್ಲಿರುವ ಬಿಳಿಯ ಸ್ಫಟಿಕದಿಂದ ನಿರ್ಮಿಸಲ್ಪಟ್ಟ ಅದ್ಭುತವಾಗಿ ಪ್ರಕಾಶಿಸುವಂತಹ ದಿವ್ಯ ದೇವಸ್ಥಾನ. ಹಿಂಗೆ ಪರ್ವತ ಸುತ್ತಾಕೊಂಡು ಮೇಲಕ್ಕೆ ಹೋಗ್ತಕ್ಕಂತ ಗುರಿ ಏನಪ್ಪ ಅಂತಂದ್ರೆ, ಅವರು ಪರ್ವತದ ತುದಿಯಲ್ಲಿರ್ತಕ್ಕಂತಹ ಆ ಬಿಳಿಯ ಸ್ಫಟಿಕದಿಂದ ನಿರ್ಮಾಣವಾಗಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ದೇವಸ್ಥಾನ ಇದೆ. ಅದು ನಮ್ಮೆಲ್ಲರ ಗುರಿ. ಅಲ್ಲಿ ಈ ಯಾತ್ರೆಯನ್ನ ಮುಗಿಸಿರ್ತಕ್ಕಂತಹ ಮಹಾತ್ಮರು ಇದ್ದಾರೆ. ಇನ್ನು ಆ ದಿವ್ಯ ಗಮ್ಯ ಸ್ಥಾನವನ್ನ ಮುಟ್ಟದೆ ತೊಳಗ್ತಾ ಇರ್ತಕ್ಕಂತಹ ನಮ್ಮಂತಹ ಯಾತ್ರಿಕರಿಗೆ ಸಹಾಯ ನೀಡೋದಕ್ಕಲ್ಲಿ ಕಾದಿದ್ದಾರೆ ಮಹಾತ್ಮರುಗಳು. ಆ ದೇವಸ್ಥಾನವನ್ನ ಬಹು ಸೂಕ್ಷ್ಮವಾಗಿ ಇನ್ನು ಸ್ವಲ್ಪ ಆಳವಾಗಿ ಚೆನ್ನಾಗಿ ವೀಕ್ಷಣೆ ಮಾಡಿದಾಗ ಅಲ್ಲಿ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ, ಪವಿತ್ರವಾದ ಗರ್ಭಗುಡಿ, ಸುತ್ತಲೂ ನಾಲ್ಕು ಒಳಾಂಗಣಗಳು ಇರ್ತದೆ. ಒಂದು ಅಂಗಳವನ್ನ ಮತ್ತೊಂದರಿಂದ ಪ್ರತ್ಯೇಕಿಸತಕ್ಕ ಒಂದು ಗೋಡೆ ಸುತ್ತಲೂ ಇದ್ದು, ಮತ್ತೊಂದು ಅಂಗಳವನ್ನ ಪ್ರವೇಶಿಸಲು ಒಂದೊಂದು ಬಾಗಿಲು ಪ್ರತಿಯೊಂದು ಗೋಡೆಯಲ್ಲೂ ಇರ್ತದೆ. ಒಂದು ಅಂಗಳದಿಂದ ಮತ್ತೊಂದು ಅಂಗಳಕ್ಕೆ ಹೋಗೋದಕ್ಕೆ ಸುತ್ತಲೂ ಗೋಡೆ ಇರ್ತದೆ, ಮತ್ತೊಂದು ಅಂಗಳಕ್ಕೆ ಹೋಗೋದಕ್ಕೆ ಒಂದು ಬಾಗಿಲು ಇರ್ತದೆ. ಯಾತ್ರಿಕರು ಗರ್ಭಗುಡಿಗೆ ಪ್ರವೇಶ ಮಾಡಬೇಕಾದರೆ ಈ ನಾಲ್ಕು ಒಳಾಂಗಣಗಳನ್ನು ದಾಟಬೇಕು. ಅಲ್ಲದೆ ದೇವಸ್ಥಾನದ ಹೊರಭಾಗದಲ್ಲಿ ಒಂದು ಹೊರಾಂಗಣವೂ ಇದೆ. ಈ ಹೊರಾಂಗಣದಲ್ಲಿ ದೇವಸ್ಥಾನದ ಒಳಗಿರ್ತಕ್ಕಂಥ ಅಲ್ಲಿಗಿಂತ ಹೆಚ್ಚು ಜನ ಈ ಹೊರಾಂಗಣದಲ್ಲಿ ಇಲ್ಲಿರ್ತಾರೆ. ಒಳಗಡೆ ಬಹಳ ಕಮ್ಮಿ ಜನ ಇರ್ತಾರೆ, ಹೊರಾಂಗಣದಲ್ಲಿ ಜಾಸ್ತಿ ಜನ ಇರ್ತಾರೆ. ಈಗ ಈ ಸಂಸರಣದ ಒಂದು ವಿಕಾಸ, ಸಂಸರಣ ಅಂತ ಹೇಳ್ತೀವಲ್ಲ, ಅದ್ರ ಉದ್ದೇಶ ಏನು ಅಂತ ಕೇಳ್ತಾರೆ. ದೇವಸ್ಥಾನ, ಅದರ ಸುತ್ತ ಇರ್ತಕ್ಕಂತಹ ನಾಲ್ಕು ಒಳಾಂಗಣಗಳು ಮತ್ತು ಹೊರಾಂಗಣ ಮತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಏಳು ಸುತ್ತುಗಳಿಂದ ಕೂಡಿರ್ತಕ್ಕಂತಹ ಮಾರ್ಗ, ಇವೆಲ್ಲವೂ ಕೂಡ ಮಾನವನ ಸಂಸರಣ ಪಥವನ್ನ ವಿಕಾಸ ಮಾರ್ಗವನ್ನ ಸೂಚಿಸ್ತದೆ. ಈಗ ನಾವೆಲ್ಲ ಎಲ್ಲಿದ್ದೀವಿ, ಇವನ್ ಸುತ್ತ ಹಾಕೊಂಡು ಹೋಗ್ತಕ್ಕಂತಹ ದಾರಿಯಲ್ಲಿ, ಹೊರಾಂಗಣದಲ್ಲಿ, ಒಳಾಂಗಣದಲ್ಲಿ ಎಲ್ಲವನ್ನು ಮುಟ್ಟಿ ಕೊನೆಗೆ ಆ ದಿವ್ಯ ದೇವಸ್ಥಾನವನ್ನ ತಲುಪ್ತಕ್ಕಂಥದ್ದು ಮಾನವನ ಗುರಿ. ಆ ದಿವ್ಯ ದೇವಸ್ಥಾನವೇ ಅಲ್ಲಿಗೆ ಹೋಗಿ ಮುಟ್ಟುವುದೇ ಈ ಸಂಸರಣದ ಉದ್ದೇಶ. ನಾವು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀವಿ, ಯಾತನೆ ಪಡ್ತಾ ಇದ್ದೀವಿ, ಜನನ ಮರಣ ಚಕ್ರಗಳಿಗೆ ಸಿಕ್ಕಾಕೊಂಡಿದ್ದೀವಿ, ಇವೆಲ್ಲವನ್ನು ನಾವು ನೋಡಿಕೊಂಡು ಕೊನೆಗೆ ನಾವು ಹೋಗಿ ಮುಟ್ತಕ್ಕಂತಹ ಒಂದು ದಾರಿ ಏನಪ್ಪ ಅಂತಂದ್ರೆ, ಸುತ್ತಿಕೊಂಡು ಹೋಗ್ತಾ ಇರ್ತಕ್ಕಂತಹ ಮಾರ್ಗ, ಅದರಲ್ಲಿ ಹೋಗ್ತಾ ಇದ್ದೇವೆ. ಈ ಸಂಸರಣದ ಉದ್ದೇಶನೇ ಆ ಒಂದು ದಿವ್ಯ ದೇವಸ್ಥಾನವನ್ನ ಮುಟ್ತಕ್ಕಂಥದ್ದು. ಸುತ್ತಿ ಸುತ್ತಿಕೊಂಡು ಹೋಗ್ತಕ್ಕಂತಹ ಮಾರ್ಗದಲ್ಲಿ ಅಸಂಖ್ಯಾತ ಮಾನವ ಕೋಟಿಯು ನಡೆಯುತ್ತಾ ಇದೆ. ನೋಡಿ, 6,000 ಜೀವ ಕೋಟಿ ಇಲ್ಲಿ ನಡೀತಾ ಇದೆ. ಸುತ್ತಕೊಂಡು ಹೋಗ್ತಕ್ಕಂತಹ ದಾರಿಯಲ್ಲಿ ಅಸಂಖ್ಯಾತ ಮಾನವ ಕೋಟಿ ಇದರಲ್ಲೆಲ್ಲ ಸುತ್ತಕೊಂಡು ಹೋಗ್ತಾ ಇದೆ. ಇವರ ಬೆಳವಣಿಗೆ ಹೇಗಿದೆಯಪ್ಪ ಅಂತಂದ್ರೆ, ನೋಡುವವರಿಗೆ ಬಹಳ ಬೇಸರವಾಗ್ತದಂತೆ, ಅಷ್ಟು ನಿಧಾನ ಇವರ ಬೆಳವಣಿಗೆ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ತಕ್ಷಣ ಒಂದು ಹೆಜ್ಜೆ ಹಿಂದಕ್ಕೆ ಜಾರ್ತಾರೆ. ಒಂದು ಹೆಜ್ಜೆ ಮುಂದೆ ಇಡ್ತಾರೆ ಅಂದ್ರೆ, ನಾವೇನಾದ್ರು ಲಾಡ್ಜ್ಗಳಿಗೆ ಹೋದಾಗ್ಲೋ ಅಥವಾ ಒಂದು ಎಸ್ಗೆ ಹೋದಾಗ್ಲೋ ಅಥವಾ ಕ್ಯಾಂಪ್ಗಳಿಗೆ ಹೋದಾಗ್ಲೋ ಅಲ್ಲಿ ವಿಚಾರವನ್ನ ಕೇಳ್ತಾ ಇರ್ತೀವಿ, ಅದೇ ವಿಚಾರದನ್ನ ಮಗ್ನರಾಗಿರ್ತೀವಿ, ಅದನ್ನೇ ಮೆಲ್ಕು ಹಾಕ್ತಾ ಇರ್ತೀವಿ. ನಾನು ಈ ರೀತಿ ಇರ್ಬೇಕು, ಹೀಗಿರ್ಬೇಕು, ಹೀಗಿರ್ಬೇಕು ಅಂತ ಆಲೋಚನೆ ಮಾಡ್ಕೊತಾ ಇರ್ತೀವಿ. ಆವಾಗೊಂದು ಸ್ವಲ್ಪ ದಿವಸ ಹಾಗೆ ಇರ್ತೀವಿ, ಮತ್ತೆ ಯಥಾ ಪ್ರಕಾರ ಯಾಂತ್ರಿಕ ಜೀವನಕ್ಕೆ ಬರ್ತೀವಿ. ಒಂದು ಹೆಜ್ಜೆ ಮುಂದೆ ಇಟ್ರೆ ತಕ್ಷಣ ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಜಾರ್ತೇವೆ. ಲೆಕ್ಕವಿಲ್ಲದಷ್ಟು ಜನ್ಮಗಳನ್ನ ಎತ್ತಿ ಲಕ್ಷಾಂತರ ವರ್ಷಗಳನ್ನ ಕಳೀತಾ ಇದ್ದೇವೆ. ಲೆಕ್ಕವಿಲ್ಲದಷ್ಟು ಜನ್ಮಗಳು, ಸುಮ್ಮನೆ ಜನನ ಮರಣ, ಹುಟ್ಟೋದು ಸಾಯೋದು, ಇದರಲ್ಲೇ ನಾವು ಕಾಲ ಕಳೀತಾ ಇದ್ದೀವಿ. ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಇವರ ಪ್ರಯಾಣ ಯಾಕೆ ಇಷ್ಟು ನಿಧಾನ, ಆದರೂ ಕೂಡ ಗುರಿಯ ಕಡೆ ಸಾಕ್ತಾ ಇದ್ದಾರೆ, ಇವರ ರಹಸ್ಯವೇನು ಅಂತ ಯೋಚನೆ ಮಾಡಬೇಕು. ನಾವೆಲ್ಲರೂ ಸುತ್ತಾಕೊಂಡು ಹೋಗ್ತಾ ಇದ್ದೀವಿ, ಜನನ ಮರಣ ಚಕ್ರ ಸಿಕ್ಕಾಕೊಂಡಿದ್ದೀವಿ, ನೋವು ತಿಂತಾ ಇದ್ದೀವಿ, ಮತ್ತೆ ಮೇಲೆ ಕೇಳ್ತೀವಿ, ಮತ್ತೆ ಕೆಳಗೆ ಬೀಳ್ತೀವಿ, ಪ್ರಯಾಣ ಅಷ್ಟೇ ನಿಧಾನ, ಅಲ್ಲೇ ಇರ್ತೀವಿ. ಆದರೂ ಕೂಡ ಗುರಿ ಕಡೆ ಹೋಗ್ತಾನೆ ಇದ್ದೀವಲ್ಲ, ಯಾವತ್ತೂ ಬಿಟ್ಟಿಲ್ಲ, ಏನೋ ಒಂದು ಬೇಕು, ಏನೋ ಒಂದು ಬೇಕು ಅಂತ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ರಹಸ್ಯ ಏನಪ್ಪ ಅಂತಂದ್ರೆ, ಅವರಿಗೆ ನಾನು ಎಲ್ಲಿಗೆ ಹೋಗಿ ತಲುಪಬೇಕು, ನನ್ನ ಗುರಿ ಏನು ಎಂಬ ಬಗ್ಗೆ ಏನೇನು ಗೊತ್ತಿಲ್ಲ. ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತೇ ಇಲ್ಲ, ಗುರಿನೇ ಇಲ್ಲ ಮನುಷ್ಯನಿಗೆ. ಸುಮ್ಮನೆ ಯಾಂತ್ರಿಕವಾಗಿ ಬದುಕ್ತಾ ಇದ್ದಾನೆ,
ಬದುಕು ಬರೀ ಯಾಂತ್ರಿಕ, ಬಾಲ್ಯ ಯೌವನ ವಾರ್ಧಕ್ಯ ಎಲ್ಲವನ್ನು ಕೂಡ ಹೀಗೆ ಯಾಂತ್ರಿಕವಾಗಿ ಏನೋ ಮಾಡಬೇಕು, ದುಡಿಬೇಕು, ನಮ್ಮ ಕರ್ತವ್ಯಗಳು ಅದನ್ನ ಮಾಡಿಕೊಂಡು ಹಾಗೆ ಕಾಲ ಕಳ್ಕೊಂಡು ಹೋಗ್ತಾ ಇದ್ದೇವೆ. ಅವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಏನು, ನಾನು ಎಲ್ಲಿಗೆ ಹೋಗಿ ತಲುಪಬೇಕು ಅಂತಕ್ಕಂಥದ್ರ ಬಗ್ಗೆ ಗೊತ್ತಿಲ್ಲ. ಅನೇಕರಿಗೆ ಜೀವಿತಕ್ಕೆ ಉದ್ದೇಶವೇ ಇಲ್ಲ. ಬಹಳ ಜನಗಳು ಜೀವಿತಕ್ಕೆ ಉದ್ದೇಶನೇ ಇಲ್ಲ. ಒಬ್ಬ ಸ್ವಾಮಿಗಳು ಒಬ್ಬ ವಿದ್ಯಾರ್ಥಿಯನ್ನು ಕೇಳ್ತಾರೆ, ಏನಪ್ಪ ಮಗು ಏನ್ ಮಾಡ್ತಾ ಇದೀಯಾ ಅಂತ. ಸರ್ ನಾನು ಓದ್ತಾ ಇದ್ದೀನಿ. ಆಮೇಲೆ? ಆಮೇಲೆ ನಾನು ಓದಿದ್ದೆಲ್ಲ ಆದ್ಮೇಲೆ ಒಳ್ಳೆ ಕೆಲಸ ಹುಡ್ಕೊಂತೀನಿ, ಆಮೇಲೆ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತೀನಿ, ಆಮೇಲೆ ಮದುವೆ ಮಾಡ್ಕೊಂತೀನಿ, ಆಮೇಲೆ ನಾನು ಸಂಸಾರ ಮಾಡ್ತೀನಿ, ಆಮೇಲೆ ಅಪ್ಪ ಅಮ್ಮನ ನನ್ನ ಕರ್ತವ್ಯಗಳು ಅವೆಲ್ಲ ನೋಡ್ಕೊಂತೀನಿ, ಆಮೇಲೆ ಏನಪ್ಪ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ. ಆಮೇಲೆ ಅಂತ ಕೇಳೋ ಪ್ರಶ್ನೆಗೆ ಬರೀ ಇಷ್ಟಕ್ಕೆ ಮಾತ್ರ ನಾವು ಬಂದಿದ್ದೀವಿ, ದುಡಿಬೇಕು, ಏನೋ ಕರ್ತವ್ಯಗಳು ಮಾಡಬೇಕು, ಇಷ್ಟಲ್ಲೇ ನಮ್ಮ ಜೀವನ ಅಂತ ಅನ್ಕೊಂಡಿದ್ದೀವಿ. ಕೊನೆಗೆ ನಾನು ಎಲ್ಲಿ ಹೋಗಿ ಮುಟ್ಟಬೇಕು, ಎಲ್ಲಿಂದ ಬಂದೆ ಅಂತಕ್ಕಂಥದ್ದು ಗೊತ್ತೇ ಇಲ್ಲ. ಅನೇಕರಿಗೆ ಈ ವಿಚಾರ ಗೊತ್ತಿಲ್ಲ. ತಾತ್ಕಾಲಿಕ ಸುಖವನ್ನು ಅಪೇಕ್ಷಿಸಿ ಆ ಕಡೆ ಈ ಕಡೆ ಅಳೆದು ಕಾಲ ಕಳೆದು ಬಿಡ್ತಾರೆ. ತಾತ್ಕಾಲಿಕ ಅವ್ರು ಸಿಗ್ತಕ್ಕಂಥ ವಿಧವಲ್ಲ ಈ ಪ್ರಾಪಂಚಿಕ ಸುಖಗಳು, ಅವನ ಅಪೇಕ್ಷೆ ಪಡ್ಕೊಂಡು ಆ ಕಡೆ ಈ ಕಡೆ ಅಲ್ದು ಕಾಲ ಕಳೆದು ಜೀವನವನ್ನು ಮುಗಿಸ್ತಾ ಇದ್ದಾರೆ. ಈ ಉದಾಹರಣೆ ಕೊಡೋದಾದ್ರೆ, ಮಕ್ಕಳು ಆಕರ್ಷಣೀಯವಾಗಿರ್ತಕ್ಕಂತಹ ಹೂವು ಅಥವಾ ಮಿಂಚು ಹುಳವನ್ನು ಹುಡುಕೊಂಡು ಅಲಿತಾರೋ ಹಾಗೆ ಈ ಜನರು ಕೂಡ ಅಲೆದಾಡ್ತಾ ಇದ್ದಾರೆ. ಗುರಿನೇ ಇಲ್ವಲ್ಲ, ಆ ಕಡೆ ಈ ಕಡೆ ಅಲಿತಾ ಇದ್ದಾರೆ. ಹೀಗೆ ಬಾಲ್ಯ ಯೌವನ ವಾರ್ಧಕ್ಯಗಳನ್ನ ಕಳೆದು ಕೊನೆಗೆ ಜೀವನ ಅಂತ್ಯವಾಗ್ತದೆ, ಕೊನೆಗೆ ಜೀವನವನ್ನ ಮುಗಿಸೇ ಬಿಡ್ತೀವಿ. ಸ್ವಲ್ಪ ಮನಃಶಕ್ತಿಯನ್ನ ಬೆಳೆಸಿಕೊಂಡಿರ್ತಕ್ಕಂಥವ್ರು ಕೂಡ, ಇನ್ನೂ ಸ್ವಲ್ಪ ಮುಂದುವರೆದಿರುವವರು ಕೂಡ ಏನೂ ಪ್ರಗತಿಯನ್ನು ಸಾಧಿಸದೆ ಇದ್ದ ಅಂತಸ್ತಿನಲ್ಲೇ ಇರ್ತಾರೆ. ತಮ್ಮ ಗುರಿಯ ಕಡೆ ದೃಷ್ಟಿಯನ್ನು ಕಾಯಿಸುವುದೇ ಇಲ್ಲ. ಸ್ವಲ್ಪ ಮನಃಶಕ್ತಿ ಬೆಳೆಸ್ಕೊಂಡಿರ್ತಕ್ಕಂಥವ್ರು, ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥವ್ರು ಅವರು ಕೂಡ ಇದ್ದ ಜಾಗದಲ್ಲೇ ಇರ್ತಾರೆ. ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಡ್ತಾರೆ, ಮತ್ತೆ ಒಂದು ಹೆಜ್ಜೆ ಹಿಂದೆ ಇಟ್ಕೊಂಡು ಹಾಗೆ ಕಾಲವನ್ನ ಕಳೆದು ಜೀವನವನ್ನ ಅಂತ್ಯ ಮಾಡ್ತಾ ಇದ್ದಾರೆ. ಇದಕ್ಕೆ ಜೆ.ಕೆ. ಅವರು ಹೇಳ್ತಾರೆ, ನಾನು 20,000 ವರ್ಷಗಳಿಂದಲೂ ಕೂಡ ನಿಮ್ಮನ್ನು ನೋಡ್ತಾ ಇದ್ದೀನಿ, ಇದ್ದ ಜಾಗದಲ್ಲೇ ಇದ್ದೀರಾ, ಒಂದು ಇಂಚು ಜರ್ಗಕ್ಕೆ ನೀವು ಪ್ರಯತ್ನನೇ ಪಡ್ತಾ ಇಲ್ಲ, ಉಪನ್ಯಾಸಗಳನ್ನ ಕೂತು ಚೆನ್ನಾಗಿ ಆಲಿಸುತ್ತೀರಿ. ಅದು ಸ್ಪಷ್ಟವಾಗಿ ಹೇಳ್ಬಿಟ್ರು, ಉಪನ್ಯಾಸಗಳು ಕೊಟ್ರೆ ಕೂತ್ಕೊಂಡು ಚೆನ್ನಾಗಿ ಆಲಿಸ್ತೀರಿ, ಚೆನ್ನಾಗಿ ತಿಳ್ಕೊಂತೀರಿ, ಆದ್ರೆ ಎಲ್ಲಿದ್ದೀರಾ ಅಲ್ಲೇ ಇದ್ದೀರಿ ಅಂತ ಜೆ.ಕೆ. ಅವ್ರು ಹೇಳಿದ್ರು. ಈ ಪ್ರಪಂಚ ಕೊಡತಕ್ಕಂತಹ ಆಕರ್ಷಣೆಗಳು ಎಂದರೆ ಕೀರ್ತಿ, ಐಶ್ವರ್ಯ, ಅಧಿಕಾರ, ಭೋಗ, ಇವುಗಳನ್ನೆಲ್ಲ ಅನುಭವಿಸಿ ಇದು ಕೇವಲ ನೀರಸ ಅಂದ್ರೆ ನಿಜಗುಣರು ಹೇಳುವ ಹಾಗೆ ನೀರಿನೊಳಗೆ ಬೊಟ್ಟಿಟ್ಟು ನೆಕ್ಕಿದಂತೆ ಎಂದು ಮನವರಿಕೆಯಾದಾಗ, ನಮ್ಗೆ ಯಾವಾಗ ಈ ಪ್ರಪಂಚ ಕೊಡ್ತಾ ಇದೆಯೋ ಈ ಸುಖ ಐಶ್ವರ್ಯ ಭೋಗ ಅಧಿಕಾರಗಳೆಲ್ಲವೂ ಕೂಡ ಹೇಗಿರುತ್ತಪ್ಪ ಅಂದ್ರೆ ನೀರಿನೊಳಗೆ ಬೊಟ್ಟಿಟ್ಟು ನೆಕ್ಕಿದರೆ ಎಷ್ಟು ನೀರಸವಾಗಿರುತ್ತೋ ಅಷ್ಟೇ ನೀರಸ ಈ ಪ್ರಪಂಚ ಕೊಡ್ತಕ್ಕಂಥದ್ದು, ಇದು ಸಾಕು ಅಂತ ನಮ್ಗೆ ಅನ್ನಿಸ್ಬೇಕು, ಸ್ಪಷ್ಟವಾಗಿ ಅನ್ನಿಸ್ಬೇಕು. ಆಗ ಚೆನ್ನಾಗಿ ಮನವರಿಕೆ ಆದಾಗ ಅವಾಗ ಏನ್ ಮಾಡ್ತಾರೆ, ಆ ಪರ್ವತವನ್ನು ನೇರವಾಗಿ ಕಡಿದಾಗಿರ್ತಕ್ಕಂತಹ ದಾರಿಯನ್ನು ಆರಿಸ್ಕೊಂಡು ಆ ಮಾರ್ಗದಲ್ಲಿ ಮುಂದುವರಿತಾರೆ. ಸುತ್ತಾಕೊಂಡು ಹೋಗ್ತಕ್ಕಂಥ ದಾರಿ ಸಾಕಿನ್ನ, ನಾ ನೇರವಾಗಿ ಆ ಒಂದು ದಿವ್ಯ ಗಮ್ಯಸ್ಥಾನದ ಕಡೆ ನಾನು ಹೋಗ್ಬೇಕಂತ ನೇರವಾದ ದಾರಿಯನ್ನ ಹಿಡ್ಕೊಳ್ತಾರೆ. ಯಾತ್ರಿಕರು ಸುತ್ತಾ ಇರ್ಬೇಕಾದ್ರೆ ಆ ದೇವಸ್ಥಾನದ ಕಿರಣ ಒಂದು ಅವರ ಕಣ್ಣಿಗೆ ತಾಕಿ ಜೀವಿತೋದ್ದೇಶದ ಅರಿವು ಉಂಟಾಯಿತು. ನಿಮ್ಗೆ ಬರ್ತಾ ಹತ್ತಾ ಇರ್ಬೇಕಾದ್ರೆ ಒಂದು ಸಲ ಆ ಒಂದು ದಿವ್ಯ ದೇವಸ್ಥಾನದ ಒಂದು ಕಿರಣ ಅವ್ರ ಕಣ್ಣಿಗೆ ಬೀಳ್ತದೆ. ಆಗ ಆತನಿಗೆ ನನ್ ಯಾತಕ್ ಬಂದಿದ್ದೀನಿ, ನನ್ನ ಗುರಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾನೆ. ಈಗ ಜೀವಿತದ ಬೆಲೆ ಏನು, ನಾವ್ ಯಾತಕ್ಕೋಸ್ಕರ ಇಲ್ಲಿದ್ದೀವಿ, ಭಗವಂತ ಸುಮ್ನೆ ನಮ್ಮನ್ ಕಳಿಸ್ಬಿಟ್ಟಿದಾನ, ನಾವು ಆಟ ನಮ್ಮನ್ನೆಲ್ಲ ನೋವು ಕೊಟ್ಟು ನಾವೆಲ್ಲ ಕಷ್ಟ ಪಡ್ದ ಸುಮ್ನೆ ಅವನ್ಗೇನ್ ಆಟ ಆಗಿದ್ಯಾ, ಅವನ್ಗೇನ್ ಲೀಲೇನಾ ಅಲ್ಲ. ಖಂಡಿತ ಜೀವಿತಕ್ಕೆ ಅರ್ಥ ಇದೆ, ಜೀವಿತದ ಬೆಲೆ ಏನು ಅಂತಕ್ಕಂಥದ್ದು ಈಗ ನಮ್ಗೆ ಅರ್ಥ ಆಗಿದೆ. ನಾವು ಕಳೆದ ಸಮಯ ಮತ್ತೆ ಬರೋದಿಲ್ಲ ಈ ಜೀವನದಲ್ಲಿ, ಈಗ ನಾವು 7 ಗಂಟೆ ಕಳೆದ್ವಿ, ನಮ್ಮ ಜೀವನದಲ್ಲಿ ಮತ್ತೆ ಅದು ಸಿಗೋದಿಲ್ಲ. ನಾವು ನನ್ನ ಸಮಯವನ್ನ ಒಳ್ಳೆಯದಕ್ಕಾಗಿ ವಿನಿಯೋಗ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೇನೆ. ನೇರವಾದ ದಾರಿಯನ್ನು ಹಿಡಿದು ಸಾಧಿಸಬೇಕೆಂಬ ದೃಢವಾದ ಆಕಾಂಕ್ಷೆ ಉಂಟಾಗಿದೆ. ಇನ್ನು ಸುತ್ತಾಕೊಂಡು ಹೋಗ್ತಕ್ಕಂತಹ ದಾರಿ ಬೇಡ, ನಾನು ನೇರವಾಗಿ ದಾರಿಯನ್ನು ಹಿಡ್ಕೊಂಡು ಒಳ್ಳೆ ನನಗೆ ರೀತಿಯಲ್ಲಿ ಬೆಳವಣಿಗೆ ಆಗ್ತೇನೆ ಅಂತ
ಆ ಒಂದು ದೃಢವಾದ ಇಚ್ಛೆಯನ್ನ ಇಚ್ಛೆ ಇಟ್ಕೊಂಡು ದಾರಿ ಮುಂದುವರಿತಾ ಇದ್ದಾನೆ. ಸ್ಥಿರವಾಗಿ ಕ್ರಮಕ್ರಮವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾನೆ. ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾನೆ. ಹೆಬ್ಬಾಗಿಲಿನಲ್ಲಿ ಬರೆದಿದೆ ಏನೆಂದರೆ ಮಾನವ ಕೋಟಿಯ ಸೇವೆ. ಚಿನ್ನದ ಅಕ್ಷರಗಳಲ್ಲಿ ಬರೆದಿರುವ ಧ್ಯೇಯವು ಅವನಿಗೆ ಗೋಚರವಾಗ್ತದೆ. ನೇರವಾದ ದಾರಿ ಹತ್ಕೊಂಡು ಮೇಲಕ್ಕೆ ಬಂದಿದ್ದಾನೆ. ಮೇಲೆ ಬಂದು ನಿಂತ್ಕೊಂತಾ ಇದ್ದಂಗೆ ಬಾಗ್ಲಲ್ಲಿ ಏನ್ ಬರ್ದಿದೆ, ಚಿನ್ನದ ಅಕ್ಷರಗಳಲ್ಲಿ ಮಾನವ ಕೋಟಿಯ ಸೇವೆ ಅಂತ ಬರ್ದಿದೆ. ಆಗ ನನ್ನ ಜೀವಿತ ಈ ಪರಮಧ್ಯೇಯದ ಬೆಳಕಿನಲ್ಲೇ ಸಾಗಬೇಕು, ಸ್ವಾರ್ಥೋದ್ದೇಶಕ್ಕಲ್ಲ ಅಂತಕ್ಕಂಥದ್ದು, ಮಾನವ ಕೋಟಿಯ ಹಿತಕ್ಕಾಗಿ ಬದುಕಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾನೆ. ಒಳ್ಳೆ ರೀತಿ ಅವನು ನಾನ್ ಬೆಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡ. ಈ ದಾರಿ ಸಾಗೋದಕ್ಕೆ ತನಗಿಂತ ಹಿಂದಿರುವವರಿಗೆ ಸಹಾಯ ಮಾಡುವುದರ ಮೂಲಕವೇ ಎಂಬ ನಿಯಮ ಖಚಿತವಾಗ್ತದೆ. ನಾವು ಹೇಗೆ ಮುಂದಕ್ಕೆ ಹೋಗೋದು, ಮಾನವ ಕೋಟಿಯ ಸೇವೆ ಮಾಡಬೇಕು ಅಂತ ನೋಡಿದ್ವಿ. ಯಾವ ರೀತಿ ನಾವು ಮುಂದಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ, ನನಗಿಂತ ಹಿಂದಿರುವವರು ಇದಾರಲ್ಲ ಅವ್ರಿಗೆ ನಾನು ತಕ್ಕ ಸಹಾಯವನ್ನು ಕೊಡುವುದರ ಮೂಲಕವೇ ನಾನು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಾನೆ. ಬೆಳಕನ್ನ ಕಂಡ ಮೇಲೂ ಕೂಡ ಹಿಂದಕ್ಕೆ ಜಾರಿ ಬೀಳುವುದುಂಟು. ಆ ಬೆಳಕನ್ನ ಕಂಡಿದ್ದಾನೆ, ಸ್ಪಷ್ಟವಾಗಿ ನಾನು ಮುಂದಕ್ಕೆ ಹೋಗ್ಬೇಕು ಅನ್ನೋದು ತಿಳ್ಕೊಂಡ್ರು ಕೂಡ ಹಿಂದಕ್ಕೆ ಜಾರಿ ಬೀಳ್ತಾನೆ. ಏಕೆಂದರೆ ಹಿಂದಿನ ಅನೇಕ ಜನ್ಮಗಳಿಂದ ಈ ಜೀವಿತ ಅಭ್ಯಾಸವಾಗ್ಬಿಟ್ಟಿದೆ. ನಾವೇನು ಸುಮಾರು ಜನ್ಮ ಎತ್ಕೊಂಡು ಬಂದಿಲ್ಲ, ಈ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ 777 ಜನ್ಮಗಳು ಅಂತ ಹೇಳ್ತಾರೆ. ಅದರಲ್ಲಿ 700 ಜನ್ಮಗಳು ಬರೀ ಜನನ ಮರಣ ಅಷ್ಟರಲ್ಲೇ, ಏನು ಮಾಡಿಲ್ಲ, ಏನು ಸಾಧನೆ ಇಲ್ಲ, ಬರೀ ಮಾಡೋದು, ತಿನ್ನೋದು, ಮಲಗೋದು, ಹೇಳೋದು, ತನ್ನ ಕರ್ತವ್ಯ ಏನೋ, ತನ್ನ ಕೆಲಸ ಏನೋ ಅಷ್ಟು ಮಾಡಿಕೊಂಡು ತನ್ನ ಜೀವನವನ್ನ ಕಳೆದು ಬಿಡ್ತಾ ಇದ್ದ. 700 ಜನ್ಮಗಳು ಅದೇ ರೀತಿ ಕಳೆದು ಕಳೆದು ಅಭ್ಯಾಸವಾಗ್ಬಿಟ್ಟಿದೆಯಲ್ಲ. ಆನಂತರ 700 ಜನ್ಮಗಳು ಕಳೆದ್ಮೇಲೆ ಅವನಿಗೆ ಇನ್ನು 77 ಜನ್ಮದಲ್ಲಿ ಇನ್ನು 70 ಜನ್ಮಗಳ ಸಾಧನೆ ಮಾಡಬೇಕು. ಆಗ ಅವನಿಗೆ ಮುಂದುವರಿಬೇಕು ಅಂತ ಹೋಗ್ತಾನೆ, ಹಿಂದಕ್ಕೆ ಜಾರ್ತಾ ಇದ್ದಾನೆ. ಯಾಕೆಂದ್ರೆ ಹಿಂದೂ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಆಗಿರೋದ್ರಿಂದ ಈ ಬೇಕು ಕೊಡಕ್ಕೆ ಕೊಡಕ್ ಅಭ್ಯಾಸವಾಗಿರೋದ್ರಿಂದ ಜಾರ್ತಾ ಇರ್ತಾನೆ. ಎಷ್ಟು ಸಾರಿ ಜಾರಿದ್ರು ಕೂಡ ಪುನಃ ಚೇತರಿಸಿಕೊಂಡು ನೇರವಾದ ದಾರಿಯನ್ನೇ ಹಿಡಿತಾನೆ. ಎಷ್ಟು ಸಾರಿ ನಾನು ಫೇಲ್ ಆದ್ರೂ ಕೂಡ ಪರವಾಗಿಲ್ಲ, ಮತ್ತೆ ಎದ್ದು ಎದ್ದು ಮೇಲಕ್ಕೆ ಇಲ್ಲ ನಾನು ತೋತಿದ್ದೀನಿ, ಫೇಲ್ ಆಗಿದ್ದೀನಿ ಅಂತ ಒಪ್ಕೊಂಡು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡು ಮತ್ತೆ ಮುಂದಕ್ಕೆ ಅವನು ಬರ್ತಾ ಇರ್ತಾನೆ. ಏಕೆಂದರೆ ಆತ ಒಂದು ಸಾರಿ ಆ ದಿವ್ಯ ಬೆಳಕನ್ನ ಕಂಡವನು. ಆ ಬೆಳಕನ್ನ ಒಂದ್ ಸಾರಿ ಕಂಡಿದ್ದಾನೆ, ಅವನು ಎಷ್ಟು ಸಾರಿ ಫೇಲ್ ಆದ್ರೂ ಕೂಡ ನಾನು ಅಲ್ಲಿಗೆ ಹೋಗ್ಬೇಕು, ನನ್ನ ಉದ್ದೇಶ ಅದು ಅಂತ ಅಂದ್ಬಿಟ್ಟು ಮುಂದಕ್ಕೆ ಬರ್ತಾನೆ. ಆ ಪರಮ ಧ್ಯೇಯವನ್ನು ಕಂಡ ಮೇಲೂ ಕೂಡ ಅಡ್ಡದಾರಿ ಹಿಡಿಯೋದಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಆ ಧ್ಯೇಯವನ್ನು ಅಸ್ಪಷ್ಟವಾಗಿ ತಿಳಿದುಕೊಂಡಿದ್ದಾನೆ. ಧ್ಯೇಯ ಏನಂತ ಗೊತ್ತಿದೆ, ಆದ್ರೂ ಕೂಡ ಅಸ್ಪಷ್ಟವಾಗಿ ತಿಳ್ಕೊಂಡಿರೋದ್ರಿಂದ ಜಾರ್ತಾ ಇದ್ದಾನೆ. ಒಂದು ಸಾರಿ ಸ್ಪಷ್ಟವಾಗಿ ಅರ್ಥವಾದರೆ ಅಡ್ಡದಾರಿ ಹಿಡಿಯುವುದು ಕಡಿಮೆಯಾಗ್ತದೆ, ಸಾಧಾರಣ ಜನತೆಗಿಂತ ವೇಗವಾಗಿ ಸಾಧನೆ ಮಾಡ್ತಾನೆ. ಸ್ಪಷ್ಟವಾಗಿ ಅರ್ಥ ಆಗ್ಬೇಕು, ಗುರಿ ನೋಡಿದೀವಿ, ಬೆಳಕನ್ನ ಕಂಡಿದ್ದೀವಿ, ಆದ್ರೂ ಕೂಡ ಅವ್ರು ಜಾರ್ತಾನೆ ಇರ್ತಾರೆ. ಯಾಕೆ ಅಂದ್ರೆ ಅಸ್ಪಷ್ಟವಾಗಿತ್ತು, ಈಗ ಅಡ್ಡದಾರಿ ಹಿಡಿಯೋದನ್ನ ಬಿಡ್ತಾನೆ, ಸ್ಪಷ್ಟವಾಗಿ ಆ ಬೆಳಕನ್ನ ನೋಡಿ ಆ ದಾರಿಯಲ್ಲಿ ಜೀವನವನ್ನ ಸಾಗಿಸ್ತಾರೆ. ಇದು ಎಂದಿದ್ರು ಕೂಡ ನಾನು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ನನಗೊಂದು 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿ ಇಟ್ಟಿದ್ದೇನಪ್ಪ, ಮುಂದಿನ ಜನ್ಮದಲ್ಲಿ ಕೊಡು ಅಂತ ಅಲ್ಗೋಗಿ ಕೇಳಿದ್ರೆ ಯಾರು ನಮ್ಮನ್ನು ಸೇರಿಸೋದಿಲ್ಲ. ನಾವೆಷ್ಟು ಸಾಧನೆ ಮಾಡಿದ್ರು ಕೂಡ, ಎಷ್ಟು 1 ಕೋಟಿಗಟ್ಟಲೆ ದುಡಿದ್ರು ಕೂಡ ನಾವೇನೂ ತಗೊಂಡೋಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಯ್ತು. ಇದೆಲ್ಲ ದುಃಖದಲ್ಲಿ ಪರ್ಯವಸಾನವಾಗ್ತದೆ ಅನ್ನೋದು ಮನವರಿಕೆಯಾದಾಗ ವೇಗವಾಗಿ ಅವನ ಬೆಳವಣಿಗೆ ಸಾಗ್ತದೆ. ಜನ್ಮ ಜನ್ಮಕ್ಕೂ ಕೂಡ ಪರಿಷ್ಕಾರವಾಗಿ ಆ ಧ್ಯೇಯದಂತೆ ಅವನು ಮುಂದಕ್ಕೆ ಒಂದೊಂದು ಹೆಜ್ಜೆಯನ್ನು ಇಟ್ಕೊಂಡು ಬೇಗ ಬೇಗ ಸಾಕ್ತಾನೆ. ಅನಂತರ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಸದ್ಗುಣಾಭ್ಯಾಸವನ್ನ ಪ್ರಾರಂಭ ಮಾಡ್ತಾನೆ. ಸದ್ಗುಣಗಳನ್ನ ಅಭ್ಯಾಸ ಮಾಡ್ಕೋಬೇಕು, ಇನ್ನ ಹಿಂದಿನ ದುರ್ಗುಣಗಳು ಬಾಚ ಹಾಕೊಂಡಿದ್ದು ಕಾಮಕ್ರೋಧಗಳು ಇವೆಲ್ಲ ಸಾಕು, ನನಗೆ ಇನ್ನ ಸದ್ಗುಣಗಳ ಕಡೆ ಗಮನ ಕೊಡ್ತೀನಿ ಅಂತ ಅವ್ನು ಬೆಳೆಸ್ಕೊಳ್ತಾರೆ. ಪ್ರೇಮ, ಕರುಣೆ, ದಯೆ, ತ್ಯಾಗ ಮನೋಭಾವನೆಗಳನ್ನ ಬೆಳೆಸಿಕೊಂಡು ಅಂತರ್ವಾಣಿಯ ಸಹಾಯದಿಂದ ಮುಂದುವರಿತಾರೆ. ಸದ್ಗುಣಗಳನ್ನ ಬೆಳೆಸ್ಕೊಳ್ತಾರೆ, ತಮ್ಮ ಅಂತರ್ವಾಣಿ ಹೇಳಿದಂತೆ. ಯಾಕಂದ್ರೆ ಅಂತರ್ವಾಣಿ ನಮ್ಗೆ ಯಾವಾಗ್ಲೂ ಒಳ್ಳೇದನ್ನೇ ನಮ್ಗೆ ಅನುಕೂಲವಾಗ್ತಕ್ಕಂಥದ್ದನ್ನ ಕೇಳ್ತಾರೆ, ಅದನ್ನು ತಿಳ್ಕೊಂಡು ಅದರಂತೆ ಮುಂದುವರಿತಾನೆ. ನಾನು ಉನ್ನತ ಮಟ್ಟಕ್ಕೆ ಬೆಳೆಯಲು
ಇರುವ ಏಕೈಕ ಮಾರ್ಗ ನಿಸ್ವಾರ್ಥ ಸೇವೆ ಎಂಬುದು ಮನವರಿಕೆಯಾಗಿ ನೇರವಾದ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತು ಸಾಧನೆಯನ್ನ ಮಾಡ್ತಾರೆ. ಭಗವಾನ್ ಬುದ್ಧರು ಎಷ್ಟೋ ಶತಮಾನಗಳ ಹಿಂದೆಯೇ ಚಂದ್ರಗೋಳ ಮಾಲೆಯಲ್ಲಿದ್ದಾಗಲೇ ಮಾನವ ಕೋಟಿಯ ಸೇವೆಯ ಬಗ್ಗೆ ಪ್ರತಿಜ್ಞೆ ತೆಗೆದುಕೊಂಡು ಸಾಧಿಸಿ ಧನ್ಯರಾಗಿದ್ದಾರೆ. ನಮ್ಮನ್ನೇ ಆಚರಣೆ ಮಾಡಿದ್ರು ಗುರು ಪೂರ್ಣಿಮಾ ಅಂತ. ಭಗವಾನ್ ಬುದ್ಧರು ಅವ್ರು ಚಂದ್ರಗೋಳ ಮಾಲೆಯಲ್ಲಿದ್ದಾಗಲೇ ಅವರು ಪ್ರತಿಜ್ಞೆ ತೆಗೆದುಕೊಂಡಿದ್ರು, ಹಾಗೆ ಅವರು ಸಾಧನೆ ಮಾಡಿದ್ರು, ಅವರು 8ನೇ ದೀಕ್ಷೆಗೆ ಹೋದ್ರು. ಆದರೂ ಕೂಡ ಮಾನವತೆಯ ಮೇಲಿನ ಪ್ರೇಮದಿಂದ ಈಗಲೂ ಕೂಡ ವರ್ಷಕ್ಕೆ 2 ಸಲ ಕಾಣಿಸ್ಕೊಳ್ತೇನೆ, ನಿಮ್ಗೆ ಆಶೀರ್ವಾದ ಅನುಗ್ರಹ ಶಕ್ತಿಗಳನ್ನ ಕೊಡ್ತಾನೆ ಇದ್ದಾರೆ, ನಾವು ಸ್ವೀಕರಿಸ್ತಾನೆ ಇದ್ದೀವಿ. ಅವರು ಮೊನ್ನೆ ಕೂಡ ಕಾಣಿಸ್ಕೊಂಡು ಎಲ್ಲರಿಗೂ ಆಶೀರ್ವಾದವನ್ನ ದಯಪಾಲಿಸಿದ್ದಾರೆ. ಮಾನವ ಕೋಟಿಯ ಮೇಲಿನ ಪ್ರೇಮದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ನಾವು ನಮ್ಗಿನ್ನ ಹಿಂದಿರ್ತಕ್ಕಂಥವ್ರಿಗೆ ಪ್ರೇಮವನ್ನ, ತ್ಯಾಗ ಮನೋಭಾವನೆಯನ್ನ, ಕರುಣೆಯನ್ನ ಕೊಡುವುದರ ಮೂಲಕವೇ ನಾವು ಬೆಳೀಬೇಕಾಗಿದೆ. ನಿಸ್ವಾರ್ಥ ಸೇವೆಯ ಮೂಲಕವೇ ಮಹಾತ್ಮರಿಗೂ ನಮಗೂ ಸಂಬಂಧ ಏರ್ಪಡುವುದು. ಮಹಾತ್ಮರಿಗೂ ನಮ್ಗೆ ಸಂಬಂಧ ಏರ್ಪಾಟಾಗ್ಬೇಕು ಅಂತಂದ್ರೆ ನಿಸ್ವಾರ್ಥ ಸೇವೆ ಅಂದ್ರೆ ಬರೀ ಪ್ರತಿಫಲಾಪೇಕ್ಷೆ ಇಲ್ಲದೆ ಇರ್ತಕ್ಕಂಥದ್ದಲ್ಲ. ಪ್ರತಿಫಲಾಪೇಕ್ಷೆ ಒಂದು, ಜೊತೆಗೆ ಪರಹಿತ ಕಾರ್ಯ, ಮತ್ತು ಅದು ಗುರುವಿನ ಹೆಸರಿನಲ್ಲಿ ಮಾಡಲ್ಪಡಬೇಕು. ಈ ಮೂರು ಆ ಗುಣಗಳಿದ್ದಾಗ ಅದು ನಿಸ್ವಾರ್ಥ ಸೇವೆ ಅನ್ನಿಸ್ಕೊಳ್ತದೆ. ಪ್ರತಿ ಜನ್ಮದಲ್ಲೂ ಕೂಡ ಬಿಡದೆ ಸಾಧಿಸುವ ಇಚ್ಛಾಶಕ್ತಿ ಬಲಗೊಳ್ಳಬೇಕು. ನಮ್ಮ ಇಚ್ಛಾಶಕ್ತಿ, ನಾನು ಸಾಧನೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಇಚ್ಛಾಶಕ್ತಿ ಒಂದೊಂದು ಜನ್ಮದಲ್ಲೂ ಕೂಡ ಬಲವಾಗ್ತಾ ಹೋಗ್ತದೆ. ಮನಸ್ಸು ಏಕಾಗ್ರವಾಗ್ತದೆ. ಮುಂದೆ ನುಗ್ಗುವ ದೃಢ ವಿಶ್ವಾಸ ಇರಬೇಕು. ನಾನು ನುಗ್ಗಿ ಹೋಗ್ತೀನಿ, ಸಾಧನೆ ಮಾಡ್ತೀನಿ ಅಂತಕ್ಕಂತಹ ದೃಢ ವಿಶ್ವಾಸ ಇರಬೇಕು. ನಾವು ಸುವರ್ಣ ಸೋಪಾನದಲ್ಲಿ ಹೇಳ್ತೇವೆ, ಗುಪ್ತ ವಿದ್ಯೆಯು ತೋರಿಸುವಂತೆ ಮನುಷ್ಯನ ಅಭಿವೃದ್ಧಿಯನ್ನು, ಪೂರ್ಣತ್ವವನ್ನು ಯಾವಾಗಲೂ ದೃಷ್ಟಿಯಲ್ಲಿಟ್ಟಿರುವುದು. ನಮ್ಮ ಕಣ್ಣು ಮುಂದೆ ಯಾವಾಗಲೂ ಕೂಡ ನಮ್ಮ ಗುರಿಯ ಕಡೆ ಸ್ಪಷ್ಟವಾಗಿ ನೋಡ್ತಾನೇ ಇರಬೇಕು. ಸ್ಪಷ್ಟ ನಮ್ಗೆ ಗೋಚರ ಆಗ್ತಾನೇ ಇರಬೇಕು ನನ್ನ ಗುರಿ ಏನು ಅಂತ. ಇದಕ್ಕೆ ಇನ್ನೊಂದು ವಿಚಾರ ಹೇಳ್ತಾರೆ, ಗುರುವಿನ ಮಾತಿಗೆ ಕಿವಿ ತೆರೆದು ಗುಪ್ತ ಜ್ಯೋತಿಯ ನೀಕ್ಷಿಸುತ್ತ ಯುದ್ಧದ ಮಧ್ಯದಲ್ಲಿದ್ದುಕೊಂಡು ಗುರುವಿನ ಆಜ್ಞೆಗೆ ಮನಗೊಟ್ಟು ಜನಗಳ ಗುಂಪಿನ ಮಧ್ಯದಲ್ಲಿ ಗುರುವಿನ ಸನ್ನೆಯ ನೋಡುತ್ತಲಿ ಲೋಕದ ಗದ್ದಲದ ಮಧ್ಯದೊಳು ಗುರುವಿನ ಪಿಸು ಮಾತನ್ನು ಕೇಳುತ್ತಲಿ. ನಾವು ಜನಗಳ ಮಧ್ಯೆ ಇದ್ದೀವಿ, ಸಮಾಜದಲ್ಲೇ ಇದ್ದೀವಿ, ಹಾಗಿದ್ರೂ ಕೂಡ ನಾವು ಗುರುವಿನ ಮಾತಿಗೆ ಕಿವಿ ತೆರೆದು ಗುಪ್ತ ಜ್ಯೋತಿಯ ನೀಕ್ಷಿಸುತ್ತಾ, ನಮ್ಮ ಕಿವಿಗಳು ಏನಕ್ಕೆ ತೆರೆದಿರ್ಬೇಕು, ಗುರುವಿನ ಮಾತು ಯಾವಾಗ ಏನ್ ಹೇಳ್ತಾರೆ ಏನೋದ್ರ ಬಗ್ಗೆ ಅದು ತೆರ್ಕೊಂಡಿರ್ಬೇಕು. ಗುಪ್ತ ಜ್ಯೋತಿ ನಮ್ಮಲ್ಲಿದೆಯಲ್ಲ ಜ್ಯೋತಿ, ಅದನ್ನ ವೀಕ್ಷಣೆ ಮಾಡ್ತಾ ಇರ್ತಾ ಯುದ್ಧದ ಮಧ್ಯದಲ್ಲಿ ಇದ್ದುಕೊಂಡು ಗುರುವಿನ ಆಜ್ಞೆಗೆ ಮನಗೊಟ್ಟು. ಈ ಒಂದು ಯುದ್ಧಗಳ ಮಧ್ಯೆ ಇದೀವಲ್ಲ, ಮನೆಗಳು ಬರ್ತಾ ಸಮಸ್ಯೆಗಳು, ಗೊಂದಲಗಳು, ಇವೆಲ್ಲ ಒಂದು ಕುರುಕ್ಷೇತ್ರ ನಡೀತಾ ಇರುತ್ತೆ. ಅದರ ಮಧ್ಯದಲ್ಲಿ ಇದ್ರೂ ಕೂಡ ಗುರುವಿನ ಆಜ್ಞೆಗೆ ಮನಗೊಟ್ಟು, ಗುರುವಿನ ಆಜ್ಞೆ ಏನು, ನಿನ್ನ ದಾರಿ ನೀನು ನೋಡ್ತಾ ಇರು. ಜನಗಳ ಗುಂಪಿನ ಮಧ್ಯದೊಳು ಗುರುವಿನ ಸನ್ನೆಯ ನೋಡುತ್ತಲಿ, ಜನಗಳ ಮಧ್ಯನೇ ಇದ್ದಾಗಲೂ ಕೂಡ ಅವ್ರು ನಮ್ಗೆ ಸನ್ನೆ ಮಾಡ್ತಾ ಇದ್ದಾರೆ ನಿನ್ನ ದಾರಿ ಯಾವುದು ಅಂತ. ಲೋಕದ ಗದ್ದಲದ ಮಧ್ಯದೊಳು ಗುರುವಿನ ಪಿಸು ಮಾತನ್ನು ಕೇಳುತ್ತಲಿ, ಈ ಮಧ್ಯದಲ್ಲೇ ಸಮಾಜದಲ್ಲಿ ಇದ್ರೂ ಕೂಡ ಗುರುವಿನ ಪಿಸು ಮಾತು, ನಿನ್ನ ಅಂತರ್ವಾಣಿಯ ಕಡೆ ನಿನ್ನ ಗಮನ ಇರಬೇಕು. ಹೀಗೆ ಈ ಇಚ್ಛಾಶಕ್ತಿಯಿಂದ ನಾವು ಬಾಗಿಲು ತಟ್ಟಿದ್ರೆ ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ನಾವು ಬೆಳೆಸ್ಕೊಂಡು ಆ ಇಚ್ಛಾಶಕ್ತಿಯಿಂದ ಬಾಗಿಲು ತಟ್ಟಿದ್ರೆ ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಲಕ್ಷಾಂತರ ಜನ್ಮಗಳನ್ನೆತ್ತಿ ಸಾಧಿಸುವ ಗುರಿಯನ್ನ ಕೆಲವೇ ಜನ್ಮಗಳ ಸಾಧಿಸ್ತಕ್ಕಂತಹ ದೃಢ ಸಂಕಲ್ಪ ಮಾಡಿದ್ದಾನೆ. ಅವನು ದೃಢವಾಗಿ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ, ಇನ್ನು ಜನ್ಮಗಳು ಆದಷ್ಟು ಕಡಿಮೆ ಮಾಡ್ಕೊಂಡು ಹೋಗ್ತೀನಿ, ಒಳ್ಳೆ ರೀತಿ ಬದುಕ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ದೃಢ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ. ಈ ಸಾಹಸ ಕಾರ್ಯ ಎಚ್ಚೆತ್ತಿರುವ ದೈವಿಕ ಚೈತನ್ಯಕ್ಕೆ ಮಾತ್ರ ಸಾಧ್ಯ. ದೈವಿಕ ಚೈತನ್ಯ ಎಲ್ಲರಲ್ಲೂ ಇದೆ, ಆದ್ರೆ ಎಚ್ಚೆತ್ತಿರುವ ದೈವಿಕ ಚೈತನ್ಯಕ್ಕೆ ಮಾತ್ರ ಈ ದೃಢ ಸಂಕಲ್ಪ, ಇಚ್ಛಾಶಕ್ತಿಯ ಮೂಲಕ ನಾನು ಬೆಳಿಬೇಕು ಅಂತಕ್ಕಂಥದ್ದು, ಇಂಥ ಒಂದು ದೈವಿಕ ಪ್ರಜ್ಞೆ ಎಚ್ಚೆತ್ತಿರೋರಿಗೆ ಮಾತ್ರ ಸಾಧ್ಯ. ತನ್ನ ಸ್ವಸ್ವರೂಪಕ್ಕೆ ತಕ್ಕ ಸಿದ್ಧಿಯನ್ನ ಮೈಗೂಡಿಸ್ಕೊಳ್ತಾ ಇದ್ದಾನೆ. ಇನ್ನು ಹೊರಾಂಗಣಕ್ಕೆ ಪ್ರವೇಶ ಸಿಗಬೇಕಾದ್ರೆ ಸಾಧಕರು ಹಿಂದಿನ ಜನ್ಮಗಳಲ್ಲಿ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವಾ ತತ್ಪರರಾಗಿರಬೇಕು. ಹಿಂದಿನ ಜನ್ಮಗಳಿಂದಲೂ ಕೂಡ ನಮ್ಗಿದು
ಕರಗತವಾಗಿರಬೇಕು. ಮಾನವ ಕೋಟಿಯ ಸೇವೆ ಮಾಡುವ ಅವಕಾಶ ಸಿಗುವುದು ದೊಡ್ಡ ಸುಯೋಗ ಅಂತ ತಿಳ್ಕೊಂಡಿರ್ತಾರೆ. ಯಾವಾಗ ಈ ಅವಕಾಶ ಸಿಕ್ತು ಕಾಯ್ತಾ ಇರಬೇಕು, ಸಿಕ್ಕಿದ ತಕ್ಷಣ ಆ ಕೆಲಸವನ್ನ ಮಾಡಬೇಕು. ಮಹಾತ್ಮರು ಕೂಡ ನಮ್ಮಿಂದ ಅಪೇಕ್ಷೆ ಕೊಡೋದು ಇದನ್ನೇ, ಹೇಳಿದ ಕೆಲಸ ಮಾಡೋದಲ್ಲ, ನೀವೇ ಹುಡುಕೊಂಡು ಕೆಲಸ ಮಾಡಿ. ಎಲ್ಲಿ ಕೆಲಸ ಇದು ಅಗತ್ಯ ಇದೆ ನಾವೇ ಹುಡುಕೊಂಡ ಕೆಲಸಗಳನ್ನ ಮಾಡ್ತಾ ಇರಬೇಕು, ದೊಡ್ಡ ಸುಯೋಗ ಅಂತ ತಿಳ್ಕೊಂಡಿರ್ತಾರೆ. ಹೊರಾಂಗಣದಿಂದ ಒಳಾಂಗಣಕ್ಕೆ ಹೋಗಬೇಕಾದ್ರೆ ಪ್ರಪಂಚದ ಜೀವಿತಕ್ಕೆ ಬದಲಾಗಿ ನಿತ್ಯತ್ವದ ಜೀವಿತವನ್ನ ಆರಿಸಿಕೊಳ್ಳಬೇಕು. ಇದುವರೆಗೂ ಪ್ರಪಂಚ ಜೀವಿತ ಮಾಡ್ತಾ ಇದ್ವಿ, ಇನ್ನು ನಿತ್ಯತ್ವ ಜೀವಿತವನ್ನ ಆರಿಸ್ಕೊಳ್ಬೇಕು ಅಂದ್ರೆ ಪ್ರಪಂಚ ಬಿಟ್ಬಿಡು ಅಂತಲ್ಲ, ಕಾಡಿಗೆ ಹೋಗು ಅಂತಲ್ಲ, ಪ್ರಪಂಚದಲ್ಲಿ ಇದ್ದುಕೊಂಡೇ ನಾವು ನಿತ್ಯತ್ವದ ಜೀವಿತ ಆಚರಣೆ ಮಾಡೋಕ್ ಸಾಧ್ಯ ಇದೆ. ನೀರಿನಲ್ಲೇ ಕಮಲ ಪುಷ್ಪ ಇದ್ರೂ ಕೂಡ ನೀರ್ಗೆ ಅಂಟ್ಕೊಳ್ಳದೆ ಹೇಗೆ ಅದು ಎಲ್ಲರಿಗೂ ಆನಂದವನ್ನು ಕೊಡ್ತಾ ಇರುತ್ತಲ್ಲ, ಹಾಗೆ ಈ ಪ್ರಪಂಚದ ಮಧ್ಯದಲ್ಲೇ ಇದ್ದುಕೊಂಡು ಅಲ್ಲಿ ನಾವು ನಿತ್ಯತ್ವ ಜೀವಿತವನ್ನ ಬದುಕಬೇಕಾಗ್ತದೆ. 10ರಲ್ಲಿ 11 ಅಂತ ಅಲ್ಲ, ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಇದನ್ನ, ನಂಜುಂಡ್ ಶೆಟ್ರು. 10ರಲ್ಲಿ 11 ಅಂತ ಬಿಡುವಾದ ಸಮಾಜಕ್ಕೆ ಹೋದ್ರೆ ಆಯ್ತು ಅಂತ, ಆದ್ರೆ ಇದಕ್ಕೆ ಮೊದಲನೆಯ ಸ್ಥಾನವನ್ನ ಕೊಡಬೇಕು. ನಿತ್ಯತ್ವದ ಜೀವಿತವನ್ನ ಆರಿಸ್ಕೊಂಡಿರ್ತಕ್ಕಂಥವ್ರು ಮೊದಲನೇ ಜೀವಿತವನ್ನ. ನಮ್ಮ ಮಾಧವಿ ಅಕ್ಕನವ್ರಿಗೊಂದ್ಸಲ ಹೇಳಿದ್ರು, ಮದುವೆ ಇತ್ತು ಅದಕ್ಕೆ ಸತ್ಸಂಗಕ್ಕೆ ಬರಲಿಲ್ಲ ಅಂತ. ನಾವ್ ಹೇಗೆ ಪರಿವರ್ತನೆ ಆಗ್ಬೇಕು, ಪರಿಶುದ್ಧೀಕರಣ ಆಗ್ಬೇಕು ನಮ್ಮ ದೇಹಗಳು ಅಂದ್ರೆ, ಸತ್ಸಂಗ ಇತ್ತು ಅದಕ್ಕೆ ಮದುವೆಗೆ ಬರಲಿಲ್ಲ. ಈ ತರಹ ನಾವು ಪರಿವರ್ತನೆ ಆಗ್ಬೇಕು. ಒಂದು ಸಾರಿ ಒಳಾಂಗಣಕ್ಕೆ ಪ್ರವೇಶಿಸಿದ ಮೇಲೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. ಹೊರಾಂಗಣಕ್ಕೆ ಸಂಬಂಧಪಟ್ಟ ಕೆಲಸ ಬಹು ಮಹತ್ತರವಾದುದು. ನೋಡಿ, ಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡು ಸೇವಾ ಕಾರ್ಯ ಮಾಡಬೇಕು ಅಂತಂದ್ರೆ ಇದು ಬಹು ಮಹತ್ತರವಾಗಿರ್ತಕ್ಕಂತಹ ಕೆಲಸ ಇದು. ಅನೇಕರಿಗೆ ಇದು ಅಸಾಧ್ಯವಾಗಿ ತೋರಬಹುದು, ಏನಪ್ಪ ಇದು ಪೂರ್ಣವಾಗಿ ಹೀಗೆ ಅರ್ಪಣೆ ಮಾಡ್ಕೊಂಡು ಮಾಡಬೇಕು ಅಂದ್ರೆ ಅಸಾಧ್ಯ ಅಂತ ಅನ್ನಿಸ್ಬಹುದು. ಒಬ್ಬಿಬ್ಬರಿಗಾದರೂ ಈ ವಿಚಾರ ಹಿಡಿಸಿ ಅವರು ಅನುಷ್ಠಾನ ಮಾಡಿದ ಪಕ್ಷದಲ್ಲಿ ನಮ್ಮ ಶ್ರಮ ಸಾರ್ಥಕವಾಯಿತು ಅಂತ ಬೇಸೆಂಟ್ರು ಹೇಳ್ತಾರೆ. ನಮ್ಮ ಮುಂದಿರ್ತಕ್ಕಂಥವ್ರೆಲ್ಲರೂ ಕೂಡ ಮಾರ್ಗದರ್ಶಕರು ಇದಾರಲ್ಲ, ಅವರೆಲ್ಲರೂ ಕೂಡ ತಮ್ಮ ಶ್ರಮ ಎಷ್ಟು ಇದೆ ಎಲ್ಲವನ್ನು ಕೂಡ ಸೊಸೈಟಿಗಾಗಿ ಅರ್ಪಣೆ ಮಾಡಿದ್ದಾರೆ. ಇಡೀ ಪ್ರಪಂಚ ಸುತ್ತುವರೆದಿದ್ದಾರೆ, ಎಲ್ಲೆಲ್ಲೂ ಥಿಯಾಸಫಿಯನ್ನು ಹಂಚಿದ್ದಾರೆ, ಅವರು ತಮಗಾಗಿ ಮಾಡ್ಕೊಂಡಿಲ್ಲ, ಪ್ರಪಂಚಕ್ಕಾಗಿ ಅರ್ಪಣೆ ಮಾಡ್ಕೊಂಡ್ರಲ್ಲ, ಅವರನ್ನು ಆದರ್ಶವಾಗಿ ಇಟ್ಕೊಂಡು ಅವರ ರೀತಿ ನಾವು ಬದುಕೋ ಪ್ರಯತ್ನ ಪಟ್ಟಾಗ ಅದು ಶ್ರಮ ಅಂತ ಅನ್ಸೋದಿಲ್ಲ, ಅದು ನನ್ನ ಶ್ರಮ ಸಾರ್ಥಕವಾಯ್ತು ಅಂತಾರೆ ಬೇಸೆಂಟ್. ಒಳಾಂಗಣವನ್ನು ಪ್ರವೇಶಿಸುವುದು ಎಂದರೆ ಒಂದೊಂದು ದೀಕ್ಷೆಗಳನ್ನ ಪಡೆಯುವುದು ಅಂತರ್ಥ. ಗಮ್ಯಸ್ಥಾನಕ್ಕೆ ಪ್ರವೇಶವು ಮೊದಲನೇ ದೀಕ್ಷೆಯ ಮೂಲಕವೇ ಆಗಬೇಕು. ನಾವು ದಿವ್ಯ ದೇವಸ್ಥಾನ ತಲುಪಬೇಕು ಅಂದ್ರೆ ಮೊದಲನೇ ದೀಕ್ಷೆಯ ಮೂಲಕನೇ ಆಗಬೇಕು, ಅಂದ್ರೆ ಒಂದೊಂದು ಒಳಾಂಗಣಗಳನ್ನು ಕೂಡ ದಾಟಿಕೊಂಡು ಹೋಗ್ಬೇಕು. ಹೊರಾಂಗಣದಲ್ಲಿ ಇದ್ದುಕೊಂಡು ಕೆಲವು ಮೆಟ್ಟಲುಗಳನ್ನು ಹತ್ತಿ ದೇವಸ್ಥಾನಕ್ಕೆ ಪ್ರವೇಶವನ್ನು ಕೊಡುವಂತಹ ಮೊದಲನೇ ದೀಕ್ಷೆಗೆ ಸಂಬಂಧಪಟ್ಟ ಕೆಲವು ಪೂರ್ವ ಸಿದ್ಧತೆಗಳು ಅಂದ್ರೆ ಕೆಲವು ವಿಶೇಷ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕಾಗ್ತದೆ. ಈಗ ದೀಕ್ಷಾಪಥವನ್ನ ನಾವು ಪ್ರವೇಶ ಮಾಡಬೇಕು, ದೀಕ್ಷಾಪಥವನ್ನು ದಾಟಿ ನನ್ನ ಗಮ್ಯಸ್ಥಾನ ಮುಟ್ಟಬೇಕು ಅಂತಂದ್ರೆ ಕೆಲವು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನ ಮೈಗೂಡಿಸಿಕೊಳ್ಬೇಕಾಗ್ತದೆ. ಅವು ಏನಂತಂದ್ರೆ ಪರಿಶುದ್ಧೀಕರಣ, ಮನೋನಿಗ್ರಹ, ಸೌಶೀಲ್ಯ ರಚನೆ, ಆಧ್ಯಾತ್ಮಿಕ ಪರಿವರ್ತನೆ ಹಾಗೂ ದೇವಸ್ಥಾನದ ಹೊಸ್ತಿಲಲ್ಲಿ. ಹೀಗೆ ಇವೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಸಾಧನೆಯನ್ನ ಮಾಡಬೇಕು. ಆದಷ್ಟು ಸಮರ್ಪಕವಾಗಿ ಬಳಸ್ಕೊಳ್ತಾ ಹೋಗ್ಬೇಕು ಇವೆಲ್ಲವನ್ನು ಕೂಡ. ನಾನು ಇದಾದ್ಮೇಲೆ ಅದು, ಅದಾದ್ಮೇಲೆ ಅದು ಅಂತಲ್ಲ, ಎಲ್ಲವನ್ನು ದೃಷ್ಟಿಪಥದಲ್ಲಿ ಇಟ್ಕೊಂಡು ನಾವು ಗಣನೆಗೆ ತೆಗೆದುಕೊಂಡು ಎಲ್ಲ ಗುಣಗಳನ್ನ ಮೈಗೂಡಿಸ್ಕೊಳ್ತಾ ಹೋಗ್ಬೇಕು. ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡ್ರೆ ಜೀವನ್ ಮುಕ್ತರೇ ಆಗ್ಬಿಡ್ತೀವಿ. ಈಗಲೇ 100% ಸಾಧನೆ ಮಾಡೋಕ್ ಸಾಧ್ಯ ಇಲ್ಲ ಅಂತ ಮಹಾತ್ಮರಿಗೆ ಗೊತ್ತು. ಈಗ ನಾವಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಪೂರ್ಣವಾಗಿ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ, ಅದು ಮಹಾತ್ಮರಿಗೆ ಗೊತ್ತಿರೋದ್ರಿಂದ ನಾವು ಪಾಸ್ ಮಾರ್ಕ್ಸ್ ನ ತಗೊಂಡೋಗ್ತಾ ಇರ್ಬೇಕು. ಒಂದು 50-60 ಮಾರ್ಕ್ಸ್ ತೆಗೆದುಕೊಂಡು ಮುಂದಕ್ಕೆ ನಾವು ಪ್ರಯಾಣ ಮಾಡ್ತಾ ಇರ್ಬೇಕಾಗ್ತದೆ. ಒಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಇನ್ನು ಪರಿಶುದ್ಧೀಕರಣ ಅಂದ್ರೆ ಏನು, ನಮ್ಮ ದೇಹಗಳನ್ನ ಯಾವ ರೀತಿ ಶುದ್ಧ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ನಮ್ಮ ಅಂತರಾತ್ಮನ ಸ್ವಭಾವಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಯಾವುದು ದೇಹಾತ್ಮದಲ್ಲಿ ಇರಕೂಡದು. ನನ್ನ ಅಂತರಾತ್ಮಕ್ಕೆ ಸ್ವಭಾವಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಯಾವುದು ಕೂಡ ಇದೆ ಇರಬಾರದು. ಅಂತರಾತ್ಮ ಹೇಳಿದಂತೆ ಈ ಒಂದು ದೇಹಾತ್ಮ ನಡ್ಕೊಳ್ಬೇಕು.
ದೇಹ ಅಥವಾ ಅಂತರಾತ್ಮಲಿ ಆ ರೀತಿ ಸಮರಸವಾಗಬೇಕು. ಆತ ಅಂತರಾತ್ಮ ಬೇರೆ ದೇಹಾತ್ಮ ಬೇರೆ ಅಲ್ಲ, ಆತನೊಡನೆ ಒಂದಾಗಿ ಬಿಡಬೇಕು. ಸೆನೆಟರ್ ಅವರು ಹೇಳುವಂತೆ ಉನ್ನತ ಆತ್ಮನಿಗೆ ವಿಧೇಯವಾಗಿ ನಡ್ಕೊಳ್ತಕ್ಕಂಥದ್ದು. ಉನ್ನತಾತ್ಮ ಆಮೇಲಿದೆಯಲ್ಲ ಒಳಗಡೆ ಜೀವಾತ್ಮ, ಅವನಿಗೆ ವಿಧೇಯವಾಗಿ ನಡ್ಕೊಳ್ಬೇಕು. ನಾನು ಅಂದ್ರೆ ನಿಜವಾದ ನಾನು ಈ ದೇಹಾತ್ಮವಲ್ಲ. ನಾವು ದೇಹಾತ್ಮ ಇದೆಯಲ್ಲ, ಈ ಸ್ಥೂಲ ಕಾಮ ಮನೋದೇಹಗಳು ನಿಜವಾದ ನಾನು ಇದಲ್ಲ. ಅಂತರಾತ್ಮನ ದೂತ ನಿದ್ದಂತೆ, ಈ ದೇಹ ಅಂತರಾತ್ಮನ ದೂತ, ಅಂತರಾತ್ಮನ ಒಂದು ಅಂಶವಾದ್ದರಿಂದ ಅವನು ಹೇಳಿದಂತೆ ಕೇಳಬೇಕಾದ ಇವನ ಧರ್ಮ. ನಮ್ಮ ಧರ್ಮನೇ ಅದು, ನಮ್ಮೊಳಗಡೆ ಇರ್ತಕ್ಕಂತಹ ಜೀವಾತ್ಮ ಹೇಳಿದಂತೆ ನಾವು ಕೇಳಬೇಕಾಗ್ತದೆ. ಹಿಂದಿನ ಜನ್ಮಗಳಲ್ಲೇ ಇದು ಕರಗತವಾಗಿರ್ಬೇಕು. ಒಂದು ವೇಳೆ ಜಾರಿದರೆ ತಕ್ಷಣವೇ ಪಶ್ಚಾತ್ತಾಪ ಪಟ್ಟು ಸರಿಪಡಿಸಿಕೊಳ್ಳುವ ಮನೋಭಾವದವನಾಗಿರಬೇಕು. ಒಂದೊಂದು ವೇಳೆ ಜಾರ್ತೀವಿ, ತಪ್ಪು ಮಾಡ್ತೀವಿ, ಪ್ರಪಂಚಕ್ಕೆ ವಾಲ್ತೀವಿ. ಆಗ ಆದ ತಕ್ಷಣವೇ ಓ ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ಒಪ್ಕೊಂಡು ತಕ್ಷಣ ತಿದ್ದುಕೊಂಡು ಸರಿಪಡಿಸ್ಕೋಬೇಕು. ಓ ನಾನು ಮಾಡಿ ಸರಿ ಅಂತ ಎಂದಿಗೂ ವಾದ ಮಾಡೋಕ್ಕಾಗಿಲ್ಲ. ಅದು ಅವನಿಗೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದೇ ಮೊದಲನೇ ರೀತಿ, ಅವನು ಎದ್ದೇಳ್ತಕ್ಕಂಥ ರೀತಿ. ಮಾಡಿ ತಪ್ಪಾಯ್ತು, ನಾನು ಸರಿಪಡಿಸ್ಕೊಳ್ತೀನಿ ಅಂತ ಮತ್ತೆ ಆ ತಪ್ಪನ್ನು ಮಾಡದಂತೆ ಎಚ್ಚರಿಕೆ ತಗೊಂಡು ಮುಂದುವರಿಬೇಕು. ಯಾವಾಗಲೂ ಧರ್ಮಕ್ಕನುಸಾರವಾಗಿ ನಡೆಯುವ ಸ್ವಭಾವ ಇರಬೇಕು. ಧರ್ಮ ಏನು ಹೇಳುತ್ತೆ? ಧರ್ಮದಂತೇನೆ ನಾವು ನಡೀತಾ ಇರಬೇಕು. ಧರ್ಮೋ ರಕ್ಷತಿ ರಕ್ಷಿತವ ಅನ್ನೋ ಹಾಗೆ. ಯಾರು ಮನಸ್ಸಾಕ್ಷಿಗೆ ವಿರೋಧವಾಗಿ ನಡೀತಾರೋ ದೇವಸ್ಥಾನದ ಹೊರಾಂಗಣವನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನಸ್ಸಾಕ್ಷಿ ಹೇಳಿದಂತೆ ನಾವು ನಡೀಬೇಕು, ಅದ್ರ ವಿರುದ್ಧವಾಗಿ ನಾವು ಒಂದು ಹೆಜ್ಜೆ ಇಟ್ಟರು ಕೂಡ ಅಲ್ಲಿಗೋಗಿ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದಿನಿಂದಲೂ ಕೂಡ ಒಳ್ಳೆಯ ಸಂಸ್ಕಾರದಿಂದ ಹುಟ್ಟಿರುವವರು ಮಾತ್ರ ಹೊರಾಂಗಣವನ್ನು ಪ್ರವೇಶಿಸಬಲ್ಲರು. ಹಿಂದಿನಿಂದಲೂ ಇದ್ರೆ, ನಮ್ಮ ಸಂಸ್ಕಾರ ಇದ್ರೆ ನಮ್ಗದು ಸಹಜ ಗುಣವಾಗಿರ್ತದೆ. ಸದ್ಗುಣಗಳನ್ನೇ ಮೂರ್ತಿ ಬೆತ್ತ ಅಂತಿರ್ತೇವೆ. ಆಗ ನಮ್ಗೆ ಹಿಂದಿನಿಂದಲೂ ಒಳ್ಳೆ ಸಂಸ್ಕಾರ ಬಂದಿದ್ರೆ ಹೊರಾಂಗಣ ಪ್ರವೇಶ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವೀಗ್ಲಾದ್ರೂ ಕೂಡ ಹೃತ್ಪೂರ್ವಕವಾಗಿ ಪ್ರಾಮಾಣಿಕ ಪ್ರಯತ್ನವನ್ನ ಕೊಟ್ಟು ಆ ಗುಣಗಳನ್ನ ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ. ಆಧ್ಯಾತ್ಮನೂ ಬೇಕು, ಪ್ರಪಂಚನೂ ಬೇಕು ಅನ್ನೋರಿಗೆ ಇದು ಸಾಧ್ಯವಿಲ್ಲ. ಎರಡು ದೋಣಿಯಲ್ಲಿ ಕಾಲಿಟ್ಕೊಂಡು ನಾವು ಏನನ್ನು ಮುಟ್ಲಾರುವು. ಈಗ ನಾವು ಕೆಳಕಿಳಿದು ಬಂದಿದ್ದೀವಿ, ಇದರ ಉದ್ದೇಶ ಏನು? ನಮ್ಮ ನಿಜ ಸ್ವರೂಪವಾಗಿರ್ತಕ್ಕಂತಹ ಅಂತರಾತ್ಮನ ಬೆಳವಣಿಗೆಗೆ ಅವಶ್ಯಕವಾದ ಸದ್ಗುಣಗಳನ್ನ ಸೇವಾ ಕೌಶಲ್ಯವನ್ನ ಬೆಳೆಸಿಕೊಳ್ಳುವುದಕ್ಕೋಸ್ಕರ. ನಾವು ಯಾತಕಪ್ಪ ಮೇಲಿಂದ ಇದ್ವಿ ಭಗವಂತ ಜೊತೆ, ಯಾತಕ್ಕಿಳಿದು ಬಂದಿದ್ದೀವಿ ಅಂತಂದ್ರೆ ನಮ್ಮ ಅಂತರಾತ್ಮನ ಬೆಳವಣಿಗೆಗೆ ಏನೇನ್ ಸದ್ಗುಣಗಳು ಬೇಕು, ಸೇವೆ ಮಾಡ್ಕೊಂಡೋದಕ್ಕೆ, ಸೇವಾ ಕೌಶಲ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ತಿಳ್ಕೊಳ್ಳೋದಕ್ಕೋಸ್ಕರ, ಕಲಿಯೋದಕ್ಕೋಸ್ಕರ ಬಂದಿದ್ದೇವೆ. ಸೇವೆ ಮಾಡಬೇಕು ಅಂತಂದ್ರು ಅದು ಮಾಡೋದಕ್ಕೆ ರೀತಿ ಇರಬೇಕು. ಯಾವ ರೀತಿ ಮಾಡಬೇಕು ಅಂತಕ್ಕಂತ ಒಂದು ನಮಗೆ ಎಚ್ಚರಿಕೆ ಗಮನ ಇರಬೇಕು. ಒಬ್ಬ ತಾಯಿ ಏನ್ ಮಾಡ್ತಾರೆ, ನನ್ನ ಮಗುವಿಗೆ ಕಣ್ಣಿಗೇನೋ ತೊಂದರೆ ಆಗಿರುತ್ತೆ, ಆಗ ಯಾರ್ಯಾರನ್ನೋ ಕೇಳ್ತಾರೆ. ಆ ತಾಯಿಗೆ ಮಗು ಕಣ್ಣಿಗೆ ಆಗ್ಬಿಟ್ಟಿದೆಯಲ್ಲ, ಯಾರನ್ನೋ ಕೇಳಿ ಅದು ವಾಸಿ ಮಾಡಬೇಕು ಅಂತ ಆಸೆ. ಆ ಕೈಗೆ ಯಾರನ್ನ ಕೇಳಿದ್ರು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಬಿಡಮ್ಮ ಅಂದ್ರು. ಅವ್ರು ಕೇಳಿದ್ರು ಎಣ್ಣೆ ಕಾಯಿಸ್ಬಿಡು ಅಂತ. ಈ ತಾಯಿ ಬಂದು ಎಣ್ಣೆ ಕಾಯಿಸಿದ್ರು, ಕಣ್ಣಿಗೆ ಬಿಟ್ರು, ಏನಾಯ್ತು? ಕಣ್ಣು ಹೋಗ್ತದೆ. ಆದ್ರೆ ಅರಿವು ಇರಬೇಕಾಗಿತ್ತು, ಎಣ್ಣೆ ಕಾಯಿಸ್ಬೇಕು, ತಣ್ಣಗೆ ಮಾಡಿ ಅದನ್ನ ಕಣ್ಣಿಗೆ ಬಿಡಬೇಕಾಗಿತ್ತು. ನೋಡಿ, ಉದ್ದೇಶ ಏನೋ ಸರಿಯಾಗಿದೆ, ಮಗುಗೆ ಕಣ್ಣು ವಾಸಿ ಆಗ್ಬೇಕು ಅನ್ನೋದು, ಆದ್ರೆ ಹೇಗಾಗ್ಬೇಕು ಅಂತಕ್ಕಂಥದ್ದು ಅರಿವಿಲ್ಲ. ಇದರಿಂದ ಹಾಗೆ ಆ ಮಗುವಿನ ಕಣ್ಣನ್ನ ಕಳ್ಕೊಳ್ಬೇಕಾಯ್ತು. ಹಾಗೆ ನಾವು ಸೇವೆ ಮಾಡಕ್ ಹೋಗಿ ನಾವ್ ಏನೇನೋ ಮಾಡಕ್ ಹೋಗೋದಲ್ಲ, ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಕೌಶಲ್ಯವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಅಂತಹ ಶಕ್ತಿ ವಿಶೇಷಗಳನ್ನ ಬೆಳೆಸಿಕೊಳ್ಳುವಂತಹ ಉದ್ದೇಶವು ಪರಿಷ್ಕಾರವಾಗಿರಬೇಕು. ನಮ್ಮ ಉದ್ದೇಶ ಮೊದಲು ಮಹಾತ್ಮರು ನೋಡ್ತಾರೆ, ಉದ್ದೇಶ ಏನಿದೆ ಅಂದ್ರೆ ಸ್ವಾರ್ಥ ಇದೆಯಾ ಅಥವಾ ನಮ್ಗಿನ್ನ ಸಿಗುತ್ತೆ ಅನ್ನೋ ಲಾಭ ಸಿಗುತ್ತಾ ಅನ್ನೋ ದೃಷ್ಟಿ ಇದೆಯಾ ಅಂತ ಮಹಾತ್ಮರು ಕಾಣೋದು ಅದನ್ನೇ. ನಮ್ಮ ಉದ್ದೇಶ ಮೊದಲು ಸ್ಪಷ್ಟವಾಗಿರ್ಬೇಕು. ನಮ್ಮ ನಿಜ ಸ್ವರೂಪ ಅಂತರಾತ್ಮವಾದ್ದರಿಂದ ದೇಹಾತ್ಮ ಅಂತರಾತ್ಮನಿಗೋಸ್ಕರವೇ ಬಾಳುತ್ತಿರಬೇಕು. ನಾವು ಏನೇ ಮಾಡ್ಲಿ, ಏನೇ ಎಲ್ಲೇ ಇರ್ಲಿ, ನಮ್ಮ ದೇಹಾತ್ಮ ಅಂತರಾತ್ಮನಿಗೋಸ್ಕರವೇ ಬದುಕ್ತಾ ಇರಬೇಕು. ಈ ಸ್ಥೂಲ ಕಾಮ ಮನೋದೇಹಗಳಿಗೆ ನಾನು ಯಜಮಾನ, ಅವುಗಳು ನಾನು ಹೇಳಿದಂತೆ ಕೇಳಬೇಕು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಇಂತಹವರ ಮೇಲೆ
ಲೌಕಿಕವಾದ ಆಕರ್ಷಣೆಗಳು ತಮ್ಮ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಏನೇ ಇದ್ರೂ ಕೂಡ ಅವನ ಮೇಲೆ ಪ್ರಭಾವ ಬೀರೋದಿಲ್ಲ. ಏನಂತ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ, ಇವೆಲ್ಲ ಕೇವಲ ನೀರಸ ಅಂತ ಗೊತ್ತಾಗಿದೆ. ಈಗ ಆ ಪ್ರಭಾವ ಏನ್ ಮೇಲೆ ಬೀರೋಕ್ ಸಾಧ್ಯ ಇಲ್ಲ. ಆದರೆ ಅವರ ಮುಂದೆ ಇನ್ನು ಸೂಕ್ಷ್ಮವಾಗಿ ದಾರಿ ತಪ್ಪಿಸುವಂತಹ ಅಹಂಭಾವದ ಪ್ರೇರೇಪಣೆಗಳಿರ್ತವೆ. ಸದ್ಗುಣಗಳು ಮೈಗೂಡಿಸ್ಕೊಂಡ್ರು ಕೂಡ ನಮ್ಮೊಳಗೆ ಅಹಂ ಇದೆಯಲ್ಲ, ಅದು ಕೊನೆಯ ತನಕ ನಮ್ ಜೊತೆಗೆ ಇರ್ತದೆ. ನಮ್ಗೆ ಅರಿವಾಗದಂತಿರ್ತದೆ, ಯಾವಾಗ ಅದು ಎದ್ದೇಳ್ತದೆ ಅಂತ ನಮ್ಗೆ ಅರ್ಥನೇ ಆಗಲ್ಲ. ಅದಕ್ಕೆ ಸಾವಿರ ಹೆಡೆಯ ಸರ್ಪ ಅಂತಾರೆ, ಒಂದ್ ತಲೆ ಹೊಡೆದ್ರೆ ಇನ್ ಸಾವಿರ ಎದ್ ನಿಂತು ಅಂತ. ಅಹಂಕಾರ ಅಂತಕ್ಕಂಥದ್ದು ಅಷ್ಟು ನಮ್ಮ ಜೊತೆಯಲ್ಲೇ ಬೇರೆ ಹುಡ್ಕೊಂಡು ಬಂದ್ಬಿಟ್ಟಿರುತ್ತೆ. ಅದೇನ್ ಮಾಡ್ತಾವೆ ಅಂತಂದ್ರೆ, ನಾ ತಿಳ್ಕೊಂಡಿರೋದೇ ಸರಿ, ಮಹತ್ವಾಕಾಂಕ್ಷೆ ಇವು, ನಾವು ಬಿಡಲ್ಲ ಅವನ್ನ. ನಾನ್ ತಿಳ್ಕೊಂಡ್ರೆ ಸರಿ, ಸರಿಯಾಗಿದೆ ಸಾಧನೆ ಮಾಡ್ತೀವಿ ಹೊರತು ಇನ್ನೊಬ್ರು ಹೇಳದಂತೆ ನಾವು ಕೇಳೋದಿಲ್ಲ. ಮಹತ್ವಾಕಾಂಕ್ಷೆಗಳು ಕೂಡ ಇರ್ತದೆ. ಇದು ಏನ್ ಮಾಡ್ತದೆ, ಆತನಿಗೂ ಆತನ ಹಿಂದಿರ್ತಕ್ಕಂಥ ಮಧ್ಯೆ ಒಂದು ಗೋಡೆಯನ್ನು ಎಬ್ಬಿಸಿ ತನ್ನ ಸಹಾಯ ಅವರಿಗೆ ತಲುಪದಂತೆ ಮಾಡ್ತದೆ. ನಾ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತಂದ್ರೆ, ನಾ ತಿಳ್ಕೊಂಡ್ರೆ ಸರಿ ಅಂತ ಇದ್ದಾಗ ಏನಾಗುತ್ತೆ, ಅಲ್ಲಿ ಹೋಗಿ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕೆಲವು ದೌರ್ಬಲ್ಯಗಳನ್ನ ಎಚ್ಚರಿಕೆಯಿಂದ ಗಮನಿಸಿಕೊಳ್ಳಬೇಕಾಗ್ತದೆ. ಅವೇನಪ್ಪ ಅಂತಂದ್ರೆ, ಜ್ಞಾನಾರ್ಜನೆ, ಉನ್ನತವಾದ ನಡತೆ, ಪರಿಶುದ್ಧ ಜೀವಿತ, ಇವನ್ನು ಕೂಡ ಸ್ವಾರ್ಥಕ್ಕಾಗಿ ಬಳಸಿದರೆ ಇತರರಿಗಿಂತ ತಾನು ಮೇಲು ಎಂಬ ಪ್ರತ್ಯೇಕತಾ ಮನೋಭಾವನೆಗೆ ಒಳಗಾಗಿ ಲೋಕಕ್ಕೆ ತಮ್ಮಿಂದ ಪ್ರಯೋಜನವಿಲ್ಲದಂತಾಗ್ತದೆ. ನೋಡಿ, ಜ್ಞಾನಾರ್ಜನೆ ಮಾಡ್ಕೊಂಡಿದ್ದಾನೆ, ನಡತೆ ಉನ್ನತವಾಗಿದೆ, ಜೀವಿತ ಪರಿಶುದ್ಧವಾಗಿದೆ, ಇದನ್ನು ಕೂಡ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರೆ ನಮ್ಗೇನಿದೆಯೋ ಎಲ್ಲವೂ ಕೂಡ ಭಗವದ್ ಅರ್ಪಣ ಬ್ರಹ್ಮಾರ್ಪಣ ಮಸ್ತು ಆ ಒಂದು ದಿಶೆಯಲ್ಲಿ ಬದುಕಾಗ್ಲೇ ನಮ್ಮ ಜೀವನ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಹಾಗೇನಾಗುತ್ತೆ, ಅದಿಲ್ಲ ಅಂತಂದಾಗ ಸ್ವಾರ್ಥಕ್ಕಾಗಿ ನಾವು ಬಳಸ್ಕೊಂಡ್ರೆ ಪ್ರತ್ಯೇಕತಾ ಮನೋಭಾವನೆ ಒಳಗಾಗ್ತೀವಿ, ನಾನ್ ಬೇರೆ ನೀನ್ ಬೇರೆ ಅಂತಕ್ಕಂಥ ಭಾವನೆ ಯಾವಾಗ ಬಂತು, ಲೋಕಕ್ಕೆ ತಮ್ಮಿಂದ ಪ್ರಯೋಜನವಿಲ್ಲದಂತೆ ಮಧ್ಯ ಒಂದು ಗೋಡೆ ನಿಂತ್ಕೊಳ್ತದೆ. ಪರಹಿತಕ್ಕೋಸ್ಕರವೇ ಇವನ ಬದುಕು ಇರಬೇಕು. ಇನ್ನು ನಮ್ಮ ಆಶೆಗಳನ್ನ ನಾವು ಹಿಡಿತಕ್ಕೆ ತೆಗೆದುಕೋಬೇಕು, ನಮ್ಮ ಮನಸ್ಸನ್ನ ಪರಿಶುದ್ಧ ಮಾಡ್ಕೊಳ್ಬೇಕು. ಅಲ್ಲದೆ ದೇವಸ್ಥಾನದ ಕಿಟಕಿಗಳ ಮೂಲಕ ಬರುವ ಸತ್ಯದ ದಿವ್ಯ ಕಿರಣಗಳು ಪರಾಂಗಣ ಇರ್ತಕ್ಕಂತಹ ಜನರು ಸಾಧಿಸಿರುವಂತಹ ಹಿರಿಮೆಯ ಬರಿಯ ನೆರಳು ಮಾತ್ರ. ಈಗ ನಾವೇನು ಜ್ಞಾನಾರ್ಜನೆ ಮಾಡ್ಕೊಂಡಿದ್ದೀವಿ, ಒಳ್ಳೆಯ ನಡೀತಾ ಇದೆ, ಪರಿಶುದ್ಧ ಜೀವಿತ ಇದೆ, ಇವೆಲ್ಲ ಇದು ಎಷ್ಟು ಚೆನ್ನಾಗಿದೆ ನಾನು ಅಂತ ಅನ್ಕೊಂಡ್ರೆ, ಆ ದೇವಸ್ಥಾನದ ಒಳಗಿನ ಬೆಳಕಿಗೆ ಹೋಲಿಸಿದ್ರೆ ಬರಿಯ ನೆರಳು ಮಾತ್ರ. ಆದರೆ ನಿಜವಾದ ಹಿರಿಮೆ ದೇವಸ್ಥಾನ ಒಳಗಡೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತದೆ. ಆ ಬೆಳಕಿನಲ್ಲಿ ಸಾಧಕರು ತಮ್ಮ ಆಶಾ ಸ್ವಭಾವವನ್ನ ಸ್ವಾರ್ಥದಿಂದ ಬಿಡುಗಡೆ ಮಾಡಿ ಪರಿಶುದ್ಧ ಮಾಡ್ಕೊಳ್ತಾರೆ. ನಮ್ಮ ಆಶಾ ಸ್ವಭಾವ ಆ ದೇವಸ್ಥಾನದ ಒಳಗಿನ ಬೆಳಕಿನಿಂದ ಅವರು ತಿಳಿದುಕೊಂಡು ಅದರ ಮುಂದೆ ಇದು ಎಷ್ಟು ನೀರಸವಾಗಿದೆ ತಿಳ್ಕೊಂಡು ಇವರು ಪರಿಶುದ್ಧ ಮಾಡ್ಕೊಳ್ತಾರೆ. ನಾವಿಲ್ಲಿದ್ದಾಗ ನಾನೇ ಚೆನ್ನಾಗಿದ್ದೀನಿ ಅಂತ, ಇನ್ನೂ ಮುಂದಕ್ಕೆ ಹೋದಾಗ ಅವ್ರ ಮುಂದೆ ಏನು ಅಲ್ಲ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ತದೆ. ಆಗ ಸಾಧಕರು ಸಂಸರಣದಲ್ಲಿ ತಮಗಿಂತ ಹಿಂದೆ ಇರುವವರಿಂದಲೂ ಮುಂದೆ ಇರ್ತಕ್ಕಂಥವರಿಂದಲೂ ಪ್ರತ್ಯೇಕವಾಗಿಲ್ಲ ಎಂಬ ತತ್ವವನ್ನ ಮನವರಿಕೆ ಮಾಡ್ಕೊಳ್ತಾರೆ. ನಾವು ಇದೊಂದು ಸಂಸರಣೆ ಅಂತಕ್ಕಂಥದ್ದು ಒಂದು ಏಣಿ ಇದ್ದಂತೆ, ಆ ಏಣಿಯಲ್ಲಿ ನಮ್ಮ ಮುಂದು ಜನ ಇದ್ದಾರೆ, ಹಿಂದೂ ಇದ್ದಾರೆ, ಅವರೆಲ್ಲರಿಗಿಂತ ನಾನು ಜೊತೆಲೇ ಇದ್ದೀನ ಹೊರತು ನಾನು ಪ್ರತ್ಯೇಕತೆ ಅಲ್ಲ, ಬೇರೆ ಇಲ್ಲ ಅಂತಕ್ಕಂಥದ್ದು ಮನವರಿಕೆ ಮಾಡ್ಕೊಳ್ತಾರೆ. ಹಿಂದೆ ಇರ್ತಕ್ಕಂಥವ್ರನ್ನ ನಮ್ಮ ಕಿರಿಯ ಸಹೋದರರು ಅಂತ ತಿಳ್ಕೊಂಡು ಅವ್ರಿಗೆ ಸಹಾಯ ಮಾಡುವುದರ ಮೂಲಕ ಅವರು ಪ್ರವೇಶ ಮಾಡಬೇಕೆಂದಿರ್ತಕ್ಕಂತಹ ದೇವಸ್ಥಾನದ ಬಾಗಿಲು ತೆರೆಯಲ್ಪಡುತ್ತದೆ. ನಮ್ಮ ಹಿಂದೆ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡುವುದರ ಮೂಲಕವೇ ಆ ದೇವಸ್ಥಾನ ಬಾಗಿಲು ತೆರೆಯೋದು. ಇನ್ನು ನಮ್ಮ ಅವಗುಣಗಳನ್ನ ನಾವು ಹೇಗೆ ಪರಿವರ್ತನೆ ಮಾಡ್ಕೊಳ್ಬೇಕು ಅದನ್ನ ಹೇಳ್ತಾರೆ. ಈಗ ಕೋಪ, ಯಾರಿಗಿಲ್ಲ ಕೋಪ? ಕೋಪ ಎಲ್ಲರಿಗೂ ಇರ್ತದೆ, ಯಾರಿಗೂ ಅದು ಇಲ್ಲ ಅನ್ನೋ ಹಾಗೆ ಇಲ್ಲ. ಅದನ್ನ ಹೇಗಪ್ಪ ಶುದ್ಧಿ ಮಾಡೋದು ಅಂತಂದ್ರೆ, ಮೊದಲು ಅಂದರೆ ಹೊರಾಂಗಣಕ್ಕೆ ಬರುವ ಮೊದಲು ತನಗೆ ಯಾರಾದರೂ ತೊಂದರೆ ಮಾಡಿದರೆ ಕೂಡಲೇ ಪ್ರತಿಕ್ರಿಯಿಸಿ ಸೇಡನ್ನ ತೀರಿಸ್ಕೊಳ್ತಾ ಇದ್ರು. ಹೊರಾಂಗಣಕ್ಕೆ ಬರೋಕ್ ಮುಂಚೆ ಏನ್ ಮಾಡ್ತಾ ಇದ್ರು, ಯಾರಾದ್ರೂ ಏನಾದ್ರು ತನಗೆ ಅಂದ್ರೆ ತಕ್ಷಣ ಪ್ರತಿಕ್ರಿಯಿಸಿ ಸೇಡ್ ತೀರಿಸ್ಕೊಳ್ತಾ ಇದ್ರು. ಕ್ರಮೇಣ ಆ ಶಕ್ತಿಯನ್ನ ಸ್ವಾರ್ಥಕ್ಕೆ ಬಳಸೋದು ಬದಲು ಯಾರಾದರೂ ಬಲಹೀನರನ್ನ ಪ್ರಬಲರು ಹಿಂಸೆ ಮಾಡ್ತಾ ಇದ್ರೆ ಹಿಂಸಾತ್ಮಕರ ಮೇಲೆ ಪ್ರಯೋಗವಾಗಿ ದುರ್ಬಲರನ್ನು ರಕ್ಷಿಸುವ ಹಂತಕ್ಕೆ ಹತ್ತಿತ್ತು. ಯಾರಾದ್ರೂ ಪ್ರಬಲರು ದುರ್ಬಲರನ್ನು ಹಿಂಸೆ ಮಾಡ್ತಾ ಇದ್ರೆ ಆವಾಗ ಪ್ರಬಲರ ಮೇಲೆ ಆ ಕೋಪ
ಬರ್ತಾ ಇತ್ತು. ಈಗ ಹೊರಾಂಗಣ ಪ್ರವೇಶ ಮಾಡಿದ್ಮೇಲೆ ದೇವಸ್ಥಾನದ ಗರ್ಭಗುಡಿಯಿಂದ ಹೊರಹೊಮ್ಮುವ ಕಿರಣಗಳು ಆತನ ಮೇಲೆ ಪ್ರಭಾವ ಬೀರಿ ಆ ಕೋಪ ಸ್ವಭಾವನ ಕರುಣಾರಸವನ್ನಾಗಿ ಮಾಡುತ್ತವೆ. ಅವನಿಗೆ ಹೋಗ್ತಕ್ಕಂತಹ ದಾರಿ ಸರಿಯಾಗಿದ್ರು ಕೂಡ ಆ ಕೋಪ ತಪ್ಪು, ಸಹಾಯ ಮಾಡಬೇಕು, ಆ ಕೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆಗ ಅವನೇನು ತಿಳ್ಕೊಂತಾನೆ, ಹೊರಾಂಗಣಕ್ಕೆ ಬಂದ ಮೇಲೆ ಆ ಕೋಪ ಸ್ವಭಾವನ ಕರುಣಾರಸವನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾನೆ. ಏಕೆಂದರೆ ಭಗವತ್ ಚೈತನ್ಯವು ಎಲ್ಲರಲ್ಲೂ ಇದೆ ಅಂತ ಅಂದ ಮೇಲೆ ಹಿಂಸಾತ್ಮಕ ಇರ್ತದಲ್ವಾ, ಯಾರು ಹಿಂಸೆ ಕೊಡ್ತಾನೋ ಆತನಲ್ಲೂ ಆ ಭಗವಂತ ಇದ್ದಾನೆ ಅಂತ ಅಂದ್ಮೇಲೆ ಒಂದು ದೃಷ್ಟಿಯಿಂದ ಆಳವಾಗಿ ವಿಮರ್ಶೆ ಮಾಡಿದ್ರೆ ಹಿಂಸಾತ್ಮಕನು ಹಿಂಸೆಗೆ ಗುರಿಯಾದವನಿಗಿಂತ ಹೆಚ್ಚು ದುಃಖಕ್ಕೆ ಸಿಕ್ಕಿಕೊಳ್ತಾನೆ, ಅವನೇ ಹೆಚ್ಚು ನೋವು ತಿಂತಾನೆ. ಇನ್ನೊಬ್ರಿಗೆ ಏನು ನೋವು ಕೊಡ್ತಾನೆ ಆತನಿಗಿಂತ ಹಿಂಸೆ ಕೊಟ್ಟವನೇ ಹೆಚ್ಚು ದುಃಖಕ್ಕೆ ಸಿಕ್ಕಿಕೊಳ್ತಾನೆ. ಸೇವೆಗಾಗಿಯೇ ನಾನು ಬದುಕಬೇಕು ಅಂತಕ್ಕಂಥವ್ರು ಯಾರಿಗೆ ಅಗತ್ಯವಾಗಿ ಸಹಾಯ ಬೇಕೋ ಅವನಿಗೆ ಸೇವೆ ಸಲ್ಲಿಸ್ತಾ ಇರ್ತಾನೆ. ಮೊದಲು ಯಾವ ರೀತಿ ಇದ್ದ, ಯಾರಾದ್ರೂ ನನಗೆ ಅಂದ್ರೆ ತಕ್ಷಣ ತಿರುಗಿ ಬೀಳ್ತಾ ಇದ್ದ. ಆ ಕ್ರಮೇಣ ಏನಾಯ್ತು, ಯಾರಾದ್ರೂ ಅನ್ಯಾಯವಾಗ್ತಾ ಇದ್ರೆ ಅವರ ಮೇಲೆ ತಿರುಗಿಸ್ತಾ ಇದ್ದ. ಕ್ರಮೇಣ ಇನ್ನು ಮುಂದಕ್ಕೆ ಬಂದ್ಮೇಲೆ, ಹೊರಾಂಗಣಕ್ಕೆ ಬಂದ್ಮೇಲೆ ವಿಷವನ್ನ ಚಿನ್ನದ ಪಾತ್ರೆಯಲ್ಲಿ ಇಟ್ಟರೂ ಕೂಡ ಅದರ ಗುಣ ಬದಲಾಗ್ತದ, ಅದೇ ಗುಣ ತಾನೇ. ಹಾಗೆ ಉದ್ದೇಶ ನಿಸ್ವಾರ್ಥವಾಗಿದ್ರೂ ಕೂಡ ಬಳಸ್ತಾ ಇರ್ತಕ್ಕಂಥ ರೀತಿ ತಪ್ಪಾಗಿತ್ತು. ಈಗ ತನ್ನ ಅನುಕಂಪ ಪ್ರೀತಿಯನ್ನು ವರ್ಷಿಸುತ್ತಾ ಎಲ್ಲರನ್ನು ಕೂಡ ಪರಿವರ್ತನೆ ಮಾಡ್ತಾ ಬರ್ತಾನೆ. ಮಾನವ ಕೋಟಿಯ ಸೇವಕರು ಯಾರನ್ನೂ ದ್ವೇಷಿಸುವುದಿಲ್ಲ. ಮಾನವ ಕೋಟಿಯ ಸೇವೆ ಮಾಡಬೇಕು ಅಂತಕ್ಕಂಥವ್ರು ಅವ್ರಿಗೆ ಯಾರ ಮೇಲೂ ಕೂಡ ದ್ವೇಷನೇ ಇರೋದಿಲ್ಲ, ಎಲ್ಲರನ್ನು ಪ್ರೀತಿಯಿಂದಲೇ ಕಾಣ್ತಾರೆ. ರಾಮಕೃಷ್ಣ ಪರಮಹಂಸರ ಒಂದ್ಸಲ ನದಿ ಹತ್ರ ಹೋಗ್ತಾ ಇರ್ತಾರೆ, ಆಗ ಒಂದ್ ಚೇಳು ನೀರಿಗೆ ಬಿದ್ದು ಒದ್ದಾಡ್ತಾ ಇರುತ್ತೆ. ತಕ್ಷಣ ಅವ್ರು ನೋಡ್ಬಿಟ್ಟು ಆ ಬೆರಳಗ್ ತೆಗೆದು ಎತ್ತಿ ಮೇಲಕ್ಕೆ ಹಾಕ್ತಾರೆ. ಅವ್ರು ಆ ಚೇಳು ಇವ್ರನ್ನ ಕುಟುಕುತ್ತೆ, ಮತ್ತೆ ನೀರಿಗೆ ಬೀಳುತ್ತೆ, ಮತ್ತೆ ಎತ್ತಾಕ್ತಾರೆ, ಮತ್ತೆ ಕುಟುಕುತ್ತೆ, ಮತ್ತೆ ನೀರಿಗೆ ಬೀಳುತ್ತೆ. ಅದು ಕುಟುಕ್ತಾನೆ ಇದೆ, ಇವ್ರು ಎತ್ತಾಕ್ತಾನೆ ಇದ್ದಾರೆ. ಹಾಗಾದಿರ್ತಕ್ಕಂತ ಒಬ್ರು ಕೇಳ್ತಾರೆ, ಏನ್ ಸ್ವಾಮಿ ನೀವ್ ಎತ್ತಾಕ್ತಾನೆ ಇದ್ದೀರ, ರಕ್ಷಣೆ ಮಾಡ್ತಾನೆ ಇದ್ದೀರಾ, ನಿಮ್ಗೆ ಕುಟುಕ್ತಾನೆ ಇದೆಯಲ್ಲ ಅಂತಂದ್ರೆ, ಆಗ ಅವ್ರು ಹೇಳ್ತಾರೆ, ರಕ್ಷಣೆ ಮಾಡೋದು ನನ್ನ ಧರ್ಮ, ಹುಟ್ಕೋದು ಅದ್ರ ಧರ್ಮ ಅಂತ. ನಮ್ಮ ಧರ್ಮವನ್ನ ನಾವು ಪಾಲನೆ ಮಾಡ್ತಾ ಇರ್ಬೇಕು. ಇನ್ನು ಪ್ರೇಮದ ಬಗ್ಗೆ ಹೇಳ್ತಾರೆ. ಆ ಪ್ರೇಮ ಮೊದಲು ಹೇಗಿರುತ್ತೆ ಅಂತಂದ್ರೆ, ಸ್ವಾರ್ಥದಿಂದ ಕಲುಷಿತವಾಗಿತ್ತು. ಅಂದರೆ ದೇಹ ಸಂಬಂಧವಾದ ವ್ಯಾಮೋಹ ನನ್ನವರು ಅಂತಕ್ಕಂಥದ್ದು ಆ ಪ್ರೇಮನ ಹೊಂದ್ಕೊಂಡಿದ್ದೀವಿ. ದೇಹ ಸಂಬಂಧವಾದ ವ್ಯಾಮೋಹ, ಬೆಸೆಂಟ್ರಿಗೆ ಒಂದ್ಸಲ ಈ ಪರೀಕ್ಷೆ ಆಗಿತ್ತು. ಆ ಮಗ ಮಗಳು ಇಬ್ರು ಕೂಡ ತಂದೆ ಹತ್ರ ಹೋಗ್ಬಿಟ್ಟಿದ್ದಾರೆ. ಅವರು ಮಗಳು ಹೋದಾಗ ಒಂದು ಇಡೀ ರಾತ್ರಿ ಆಲೋಚನೆ ಮಾಡಿದ್ದಾರೆ. ಇದ್ದ ಒಬ್ಬ ಮಗಳು ನನ್ನನ್ನು ಅಮ್ಮ ಅಂತ ಕರಿತಾ ಇದ್ಲು ಮನೆಗೆ ಬಂದ್ರೆ, ಈಗ ಆ ಮಗಳು ಇಲ್ದಂಗೆ ಆಯ್ತಲ್ಲ ಅಂತ ಒಂದು ಇಡೀ ರಾತ್ರಿ ಆಲೋಚನೆ ಮಾಡಿ ಅವರು ಒಂದು ತೀರ್ಮಾನ ತೆಗೆದುಕೊಂಡಿದ್ರು. ನಾನು ಇನ್ನು ಮುಂದೆ ಇದ್ದ ಒಬ್ಬ ಮಗಳು ನನ್ನನ್ನು ಅಮ್ಮ ಅಂತ ಕರಿತಿದ್ಲು, ಇನ್ನು ಮುಂದೆ ಇಡೀ ಪ್ರಪಂಚಕ್ಕೆ ನಾನು ಅಮ್ಮನಾಗ್ತೇನೆ ಅಂತ ತೀರ್ಮಾನ ತೆಗೆದುಕೊಂಡು ಆ ಒಂದು ಏನು ಹಿಂದೆ ನಡೆದಿತ್ತು ಅದನ್ನ ಬಿಟ್ಟಾಕ್ತಾರೆ. ಈಗ ಪ್ರಪಂಚಕ್ಕೆ ತಮ್ಮ ಸೇವೆನ ಅರ್ಪಣೆ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಮಕ್ಳಿಬ್ರು ಬಂದು ನೀವು ನನ್ನ ಅಮ್ಮ, ನಿಮ್ಮ ಮಕ್ಕಳು ನಾವು ಸ್ವೀಕರಿಸಿ ಅಂತ ಬರ್ತಾರೆ. ನೋಡಿ, ಆಗ ವ್ಯಾಮೋಹ ಅಂತಕ್ಕಂಥದ್ದು, ಆ ಮಕ್ಕಳು ಬಂದು ಅಮ್ಮ ಅಂತ ಕರೆದಾಗ ಅವ್ರಿಗೆ ಏನ್ ಹೇಳಬೇಕು ಅಂತ ತೋರಿಸಲಿಲ್ಲ. ಆಗ ತಕ್ಷಣ ಬೆಸ್ಟ್ ಬ್ಲವರ್ಸ್ಗೆ ಅವ್ರನ್ನ ಕೇಳ್ತಾರೆ, ಅಮ್ಮ ಇವಾಗ ನಾನೇನ್ ಮಾಡ್ಲಿ, ನನ್ನ ಮಕ್ಕಳು ಬಂದು ನಿಂತಿದ್ದಾರೆ, ನಾನೇನ್ ಮಾಡ್ಲಮ್ಮ ಅಂತ. ವ್ಯಾಮೋಹಕ್ಕೆ ಬಲಿಯಾಗಬೇಡ ಅಂತ ಹೇಳ್ತಾರೆ. ನೋಡಿ, ವ್ಯಾಮೋಹ ಅಂತಕ್ಕಂಥದ್ದು, ನನ್ನವರು ಅಂತಕ್ಕಂಥದ್ದು ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ಯಾವ ಕ್ಷಣದಲ್ಲೂ ಕೂಡ ಅದು ನಮ್ಮನ್ನ ಬಿಡಲ್ಲ. ಅಂತಹ ಒಂದು ವ್ಯಾಮೋಹಕ್ಕೆ ಬಲಿಯಾಗಬೇಡ ಅಂತ ಹೇಳ್ತಾರೆ. ನಮ್ಮ ಜೀವಿತದಲ್ಲಿ ಈ ಒಂದು ವ್ಯಾಮೋಹಕ್ಕೆ ನಾವು ಬಲಿಯಾಗಬಾರ್ದು. ಮುಂದೆ ಅದು ಆತ್ಮನನ್ನು ಪ್ರೀತಿಸುವ ಉನ್ನತ ಮಟ್ಟಕ್ಕೆ ಬೆಳೀಬೇಕು. ದೇಹ ಸಂಬಂಧಗಳಲ್ಲ, ಆತ್ಮನ ಮಟ್ಟಕ್ಕೆ ಅದು ಬೆಳಿಬೇಕಾಗ್ತದೆ. ಜೆ ಕೆ ಅವರು ಕೂಡ ತನ್ನ ತಮ್ಮನನ್ನ ಕಳ್ಕೊಂಡಾಗ 8 ದಿನ ವ್ಯತ್ಯಯ ಪಡ್ತಾರೆ, 8 ದಿನ ನೋವು ತಿಂದಿದ್ದಾರೆ. ಕೊನೆಗೆ 9ನೇ ದಿವಸ ಅವರು ನಿತ್ಯಾನಂದ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅಂತಕ್ಕಂಥ ಆತ್ಮ ಜೊತೆ ಅವರು ಸಂಬಂಧವನ್ನ ಬೆಳೆಸ್ಕೊಂಡ್ರು. ಆನಂತರ ನೋವು ಅವರಿಗೆ ಕಡಿಮೆ ಆಗ್ತದೆ. ಹೀಗೆ ಪ್ರೇಮ ತನಗುಂಟಾಗುವ ಪ್ರತಿಫಲವನ್ನು ನಿರೀಕ್ಷಿಸದೆ ಇತರರ ಕೊರತೆಗೆ ತಕ್ಕಂತೆ ಕೆಲಸ ಮಾಡ್ತಾ ಮುಂದೆ ಸಾಗ್ತಾನೆ. ಕರ್ಮಣ್ಯ ವಾದಿಕಾರಸ್ಥೆ ಮಾಫಲೇಶು ಕದಾಚನ, ಅಂದ್ರೆ ಪ್ರೇಮ ಪೂರ್ವಕವಾಗಿ ಸೇವೆ ಸಲ್ಲಿಸುವುದು ನಮ್ಮ ಕರ್ತವ್ಯ, ಫಲದಲ್ಲಿ ನಿರೀಕ್ಷಣೆ ಇರಬಾರದು. ಪ್ರೇಮವನ್ನು ಪರಿಶುದ್ಧ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಕೆಲವೊಂದು ಪರೀಕ್ಷೆಗಳಿಗೆ ಒಳಗಾಗಬೇಕಾಗ್ತದೆ. ಏನ ಪರೀಕ್ಷೆಗಳು ಅಂತಂದ್ರೆ,
ನಾವೆಷ್ಟು ಸೂಕ್ಷ್ಮವಾಗಬೇಕು ಅಂದ್ರೆ ನಮ್ಮ ಸೇವೆ ಜಯಪ್ರದವಾಗದಿದ್ದಾಗ ನಿರಾಶಾ ಭಾವನೆ ಬರಬಹುದು. ಯಾವಾಗ ಸೇವೆ ಮಾಡ್ತೀವಿ ಅದರಲ್ಲಿ ನಾವು ಫೇಲ್ ಆದ್ವಿ ಅಂತಂದ್ರೆ ನಿರಾಶೆ ಆಗ್ಬಿಡುತ್ತೆ, ಅದಾಗ್ಬಾರ್ದು. ಯಾರನ್ನು ಪ್ರೀತಿಸುತ್ತೇವೆಯೋ ಅವರಿಂದ ಮರುಪ್ರೀತಿ ಬರದೇ ಇರಬಹುದು, ಆಗ ಬೇಸರವಾಗ್ತದೆ. ನಾವು ಯಾರನ್ನೋ ಪ್ರೀತಿಸ್ತಾ ಇರ್ತೀವಿ, ಅವರು ನಮ್ಗೆ ಗೌರವ ಕೊಡಲ್ಲ ಪ್ರೀತಿಸಲ್ಲ ಅಂತಂದಾಗ ಬೇಸರ ಆಗ್ಬಾರ್ದು. ನಿಜವಾಗಿ ನೋಡಿದರೆ ನಾನು ಎಂಬ ಭಾವನೆ ಎದ್ದು ಕಾಣ್ತದೆ. ಆ ನಾನು ಪ್ರೀತಿಸ್ತೀನಿ ನನ್ನ ಪ್ರೀತಿಸಲ್ಲ ಅಂತಕ್ಕಂಥದ್ದು ಎದ್ದು ನಾನು ಅನ್ನೋದು ಕಾಣ್ತದೆ. ಯಾರಿಂದ ಮರುಪ್ರೀತಿ ಬರುವುದಿಲ್ಲವೋ ನಿಜವಾಗಿ ಅವರೇ ಪ್ರೀತಿಗೆ ಅರ್ಹರು. ಮರುಪ್ರೀತಿ ಮತ್ತೆ ಆ ಕಡೆಯಿಂದ ನಾವು ಬಯಸಬಾರ್ದು. ನಾವು ಸುಮ್ಮನೆ ಪ್ರೀತಿಯನ್ನು ಕೊಡದೆ ನನ್ನ ಧರ್ಮ. ಆತುರಪಟ್ಟು ಫಲವನ್ನು ನಿರೀಕ್ಷಿಸುವುದರಲ್ಲೂ ಕೂಡ ನಾನು ಇದೆ. ಫಲಾಫಲಗಳನ್ನ ಕರ್ಮ ಕಟ್ಟಳೆಗೆ ಬಿಟ್ಟು ಬಿಡಬೇಕು. ಸೇವಾ ಕಾರ್ಯದಲ್ಲಿ ಕೆಲಸ ಮುಖ್ಯವೇ ವಿನಃ ಕೆಲಸಗಾರನು ಮುಖ್ಯನಲ್ಲ ಅಂತಕ್ಕಂತಹ ಮನೋಭಾವನೆ ಇರಬೇಕು. ನಾನು ಕೇವಲ ನಿಮಿತ್ತ ಮಾತ್ರ ಅಂತಕ್ಕಂತಹ ಮನೋಭಾವನೆ ಇರಬೇಕು. ಸೂರ್ಯನ ಬೆಳಕು ಎಲ್ಲರ ಮೇಲೂ ಹೇಗೆ ವರ್ಷಿಸಲ್ಪಡ್ತದೋ ಹಾಗೆ ಹೊರಾಂಗಣತಕ್ಕಂತಹ ಸಾಧಕ ಎಲ್ಲರಿಗೂ ಪ್ರೇಮವನ್ನು ಹಂಚುವುದೇ ಇವನ ಕೆಲಸ. ಒಂದು ಉಪಯುಕ್ತವಾದ ಕೆಲಸ ಮಾಡ್ತೇನೆ ಜಯಪ್ರದವಾಗದೇ ಇದ್ರೆ, ಬೇರೆಯವರು ಆ ಕೆಲಸದ ಜಯವನ್ನು ಗಳಿಸಿದಾಗ ನಮಗೆ ಖಿನ್ನತೆ ಉಂಟಾದರೆ, ಆಗ್ಲೂ ಕೂಡ ಇನ್ನೂ ನಾನು ಅನ್ನೋದು ಇದೆ ಅಂತಕ್ಕಂಥ ನಾವು ತಿಳ್ಕೊಬೇಕು. ನನಗಿನ್ನೂ ಸ್ವಲ್ಪ ನಾನು ಇದೆ, ನಂಗೆ ಖಿನ್ನತೆ ಆಯ್ತು, ನಾನು ಪಾಸ್ ಆಗ್ಲಿಲ್ಲ, ಅವ್ರು ಪಾಸ್ ಆಗ್ಬಿಟ್ರಲ್ಲ ಅಂತ ಅನ್ಕೊಂಡ್ರೆ ಆ ನಾನು ಅಂತಕ್ಕಂಥದ್ದು ಇನ್ನು ಇದೆ ಅಂತ ತಿಳ್ಕೊಳ್ಬೇಕು. ಇನ್ನು ಮುಂದೆ ಮಹಾತ್ಮರು ನಮ್ಮಿಂದ ನಮ್ಮ ಮೂಲಕ ಅನುಗ್ರಹ ಆಶೀರ್ವಾದಗಳನ್ನ ಕಳಿಸ್ಬೇಕು, ಪ್ರಪಂಚ ಕೊಡಬೇಕು ಅಂತ ಇಷ್ಟಪಡ್ತಾರೆ. ಅವರ ಅನುಗ್ರಹ ಆಶೀರ್ವಾದಗಳು ತಮ್ಮ ಶಿಷ್ಯರ ಮೂಲಕ ಹೊರಗಿನ ಪ್ರಪಂಚಕ್ಕೆ ಪ್ರವಹಿಸ್ಬೇಕಾದ್ರೆ, ಯಾವ ಅಡ್ಡಿ ಆತಂಕಗಳು ಇಲ್ಲದಂತಾಗಬೇಕಾದ್ರೆ, ಸ್ವಾರ್ಥ ಲವಲೇಶವೂ ಇಲ್ಲದೆ ಪರಿಶುದ್ಧವಾಗಿರಬೇಕು. ಮಹಾತ್ಮರು ಇಷ್ಟಪಡ್ತಾರೆ ನಮ್ಮ ಮೂಲಕ ಕಳಿಸ್ಬೇಕು ಅಂತ. ಆಗ ನಮ್ಮಲ್ಲಿ ಸ್ವಾರ್ಥ ಇದ್ರೆ ಅದು ಏನಾಗ್ತದೆ, ಆ ಬರ್ತಕ್ಕಂಥದ್ದು ಕೂಡ ಕಲುಷಿತವಾಗ್ತದೆ. ಟ್ಯಾಂಕು ಶುದ್ಧವಾಗಿರುತ್ತೆ, ಪೈಪುಗಳು ಅಶುದ್ಧವಾಗಿದ್ರೆ ಅಶುದ್ಧ ನೀರೇ ಬರ್ತದೆ. ಹಾಗೆ ಈ ಒಂದು ಸ್ವಾರ್ಥ ಲವಲೇಶವೂ ನಮ್ಗಿರಬಾರ್ದು. ಈ ಮಹತ್ ಕಾರ್ಯದಲ್ಲಿ ಜಯವನ್ನು ಗಳಿಸಲು ಸಂಸರಣದಲ್ಲಿ ತನಗಿಂತ ಮುಂದಿರುವವರೊಂದಿಗೆ ಹೋಲಿಸಿ ನೋಡ್ಕೊಳ್ಬೇಕು. ಇದರಲ್ಲಿ ಈ ಒಂದು ವಿಚಾರದಲ್ಲಿ ನಾವು ಜಯಪ್ರದವಾಗಬೇಕು ಅಂತಂದ್ರೆ, ಈ ಸಂಸರಣದಲ್ಲಿ ನಮಗಿನ್ನ ಮುಂಚೆ ನಮ್ಗೆ ಆದರ್ಶ ಪುರುಷರು ಯಾರಿದ್ದಾರೆ ಅನ್ನೋದನ್ನ ಹೋಲಿಸಿ ನೋಡ್ಕೊಳ್ಬೇಕು. ಹಿಂದಿರುವವರು ನೋಡಕೂಡದು. ನಮ್ಗೆ ಹಿಂದಿರೋರು ನೋಡ್ಕೊಂಡ್ರೆ ನಾನೇ ಪರವಾಗಿಲ್ಲ ಅಲ್ವಾ ಅಂತ ಅನ್ಕೊಂತೀವಿ. ಅದೇ ಇದರಲ್ಲಿ ಮುಂದಿರ್ತಕ್ಕಂಥವ್ರು ನೋಡ್ಬೇಕು. ನಮ್ಮ ಮುಂದಿರುವ ಆದರ್ಶ ಪುರುಷರಂತೆ ಅವಿಶ್ರಾಂತವಾಗಿ ಶ್ರಮಿಸಬೇಕು. ನಮ್ಮ ಆದರ್ಶ ಪುರುಷರು ಅನಿಬೇಸೆಂಟ್ರು, ಅವ್ರು ನೋಡ್ಕೊಂಡ ಎಲ್ಲರೂ ಇದ್ದಾರೆ. ಹಾಗೆ ನಮ್ಗೆ ಬಹುಮುಖ್ಯವಾಗಿ ಅನಿಬೇಸೆಂಟ್ ಅವರು, ಯಾಕೆಂದ್ರೆ ಎಲ್ಲಾ ಕ್ಷೇತ್ರಗಳು ಕೆಲಸ ಮಾಡಿರೋದ್ರಿಂದ ದಿನಕ್ಕೆ 4 ಗಂಟೆಯಿಂದ ನಿದ್ದೆ ಮಾಡ್ತಾ ಇದ್ದಿದ್ದು, ಉಳಿದ ಎಲ್ಲಾ ಸಮಯವೂ ಕೂಡ ಸೇವೆ ಸೇವೆ ಸೇವೆಗಾಗಿ ಅರ್ಪಣೆ ಮಾಡ್ಕೊಂಡಿದ್ರು. ಎಲ್ಲಾ ಕ್ಷೇತ್ರಗಳು ಕೆಲಸ ಮಾಡಿರೋದ್ರಿಂದ ನಮ್ಗೆ ಯಾವ ಸಂದರ್ಭಕ್ಕೆ ಏನು ಸಮಸ್ಯೆ ಬಂದ್ರೂ ಕೂಡ ಇದರಲ್ಲಿ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಅವರನ್ನ ನಾವು ಹೋಲಿಸಿ ನೋಡ್ಕೊಂಡಾಗ ಆಗ ನಮ್ಗೆ ನಿಜವಾಗ್ಲೂ ಕೂಡ ಸತ್ಯ ಏನು ಅರ್ಥವಾಗ್ತದೆ. ಸ್ವಾರ್ಥದ ಸಾಧಕನಲ್ಲಿ ಸ್ವಾರ್ಥವು ಸ್ವಾಭಿಮಾನವು ಪೂರ್ತ ಖಾಲಿಯಾದಾಗ ಗರ್ಭಗುಡಿಯಲ್ಲಿರುವ ಮಹಾತ್ಮರಿಂದ ಸೂಸುವ ಬೆಳಕು ತನ್ನ ಮೂಲಕ ಹಾದು ಹೋಗುವುದಕ್ಕೆ ಸಾಧ್ಯ. ನಮ್ಮಲ್ಲಿ ಏನು ವೈಟ್ ಪೇಪರ್ ಆಗಿರಬೇಕು, ಸ್ವಾರ್ಥ ಸ್ವಾಭಿಮಾನ ಎಲ್ಲ ಖಾಲಿಯಾದಾಗ ಮಾತ್ರ ಆ ಗರ್ಭಗುಡಿ ಇರ್ತಕ್ಕಂತಹ ಮಹಾತ್ಮರಿಂದ ಬರ್ತಕ್ಕಂತಹ ಬೆಳಕು ನಮ್ಮ ಮೂಲಕ ಹೋಗೋದಕ್ಕೆ ಸಾಧ್ಯವಾಗ್ತದೆ. ಇನ್ನು ಹೊರಗಿರ್ತಕ್ಕಂತಹ ಸಾಧಕರ ಇನ್ನೂ ಮುಖ್ಯವಾದ ಪರೀಕ್ಷೆ ಏನಪ್ಪಾ ಅಂತಂದ್ರೆ, ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟ ದುಷ್ಟ ಪ್ರೇರೇಪಣೆಗಳು ಅವರನ್ನು ಅಲ್ಲಾಡಿಸಲಾರವು. ಹೊರಗಡೆ ಯಾವೂ ಕೂಡ ಅವ್ರಿಗೆ ಏನು ಮಾಡೋದಿಲ್ಲ. ಆದ್ರೆ ಅವರು ಬೆಳೆಸಿಕೊಂಡಿರ್ತಕ್ಕಂತಹ ಸದ್ಗುಣಗಳೇ ಅವರನ್ನ ಮಾಯೆಗೆ ಒಳಪಡಿಸುವಂತಹ ದುಷ್ಟ ಪ್ರೇರೇಪಣೆಗಳಾಗಬಹುದು. ಆ ಸದ್ಗುಣಗಳೇ ಅವರಿಗೆ ಕಾಡಿಸ್ಬೋದು. ಸಾಧಕರು ತಮ್ಮ ಸ್ವಂತ ಜೀವಿತದ ವಿಷಯವಾಗಿ ತುಂಬಾ ಎಚ್ಚೆತ್ತು ಪರೀಕ್ಷಿಸಿಕೊಳ್ಳಬೇಕಾಗ್ತದೆ. ಆ ಸಂದರ್ಭ ಹೇಗಿರುತ್ತೆ ಅಂತಂದ್ರೆ, ಬೆಸೆಂಟ್ರ ವ್ಯಾಮೋಹಕ್ಕೆ ಒಳಗಾದ್ರು, ಹಾಗೆ ನಮಗೆ ಯಾವಾಗ ಅದಕ್ಕೆ ಒಳಗಾಗ್ತೀವಿ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ಬಹಳ ಎಚ್ಚೆತ್ತು ನಾವು ಪರೀಕ್ಷೆ ಮಾಡ್ಕೊಂತ ಇರ್ಬೇಕಾಗ್ತದೆ. ಆಸುರಿ ಮಾರ್ಗದವರು ಯಾವ ದೋಷಗಳು ಇಲ್ಲ, ಒಳ್ಳೆಯ ಗುಣಗಳು ಸೇವಾ ಮನೋಭಾವನೆ ಇದೆ, ಅವುಗಳ ಬಗ್ಗೆ ಅಹಂಕಾರ ಪಡುವಂತೆ ಪ್ರೇರೇಪಣೆ ಕೊಡ್ತಾರೆ. ಅವ್ರ ಕೆಲಸ ಅದೇನೆ, ಯಾರು ಒಂದು ಹೆಜ್ಜೆ ಮುಂದಕ್ಕಿಟ್ರೆ ಕಾಲಿಂದ ಕೆಳಿತಕ್ಕಂಥದ್ದು, ಅವುಗಳ ಬಗ್ಗೆನೇ ಅಹಂಕಾರ ಪಡುವಂತೆ ಅವರು ಪ್ರೇರೇಪಣೆಯನ್ನ ಕೊಡ್ತಾರೆ. ಈ ಹಂತದಲ್ಲಿರ್ತಕ್ಕಂಥ ಸಾಧಕರು ತಮ್ಮನ್ನು ತಾವು ತುಂಬಾ ಎಚ್ಚರಿಕೆಯಿಂದ ಪರೀಕ್ಷಿಸಿಕೊಳ್ತಾ ಇರಬೇಕು.
ಈ ಕನ್ನಡಿ ಮೇಲೆ ಇರ್ತಕ್ಕಂತ ಧೂಳು ಹೀಗೆ ದಿನಾ ಧೂಳು ಕೂತ್ಕೊಂತ ಇರುತ್ತೋ, ದಿನಾ ಮರೆಸ್ತೀವೋ, ಹಾಗೆಯೇ ನಮ್ಮನ್ನು ನಾವು ಪ್ರತಿ ಕ್ಷಣವೂ ಕೂಡ ಎಚ್ಚೆತ್ತು ಪರೀಕ್ಷೆ ಮಾಡ್ಕೊಳ್ತಾನೆ ಇರ್ಬೇಕು. ಸ್ವಲ್ಪ ದೋಷ ಇದ್ರೂ ಕೂಡ ಎದ್ದು ಕಾಣ್ತದೆ ನೋಡಿ. ಸಾಧಕ ಹೇಗಿರ್ಬೇಕು ಅಂತಂದ್ರೆ ಸ್ವಲ್ಪನು ಕೂಡ ದೋಷ ಇರಬಾರ್ದು. ಬುದ್ಧರು ಒಂದು ಸಲ ನದಿಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ. ಸ್ನಾನಕ್ಕೆ ಹೋದಾಗ ಆವಾಗ ತಾನೇ ಕಮಲದ ಪುಷ್ಪಗಳು ಅರಳ್ತಾ ಇರುತ್ತೆ, ಒಳ್ಳೆಯ ಸುವಾಸನೆ ಬರ್ತಾ ಇದೆ, ಅದನ್ನ ಸ್ವೀಕರಿಸಿ ಚೆನ್ನಾಗಿದೆ ಅಂತ ಅನ್ಕೊಂಡು ಹೋಗಿ ಸ್ನಾನವನ್ನ ಮಾಡಿಕೊಂಡು ಬರ್ತಾರೆ. ಬರುವಾಗ ಒಂದ್ ನಿಮಿಷ ನಿಂತು ಸುವಾಸನೆ ಚೆನ್ನಾಗಿದೆಯಲ್ಲ, ಇನ್ನೊಂದು ಸ್ವಲ್ಪ ಸ್ವೀಕರಿಸೋಣ ಅಂತ ನಿಂತ್ಕೊಂತಾರೆ. ಆಗ ಒಂದು ಅಶರೀರವಾಣಿ ಏ ಕಳ್ಳ ಅನ್ನುತ್ತೆ, ಸುತ್ತಲೂ ನೋಡ್ತಾರೆ ನಾನೇನ್ ಕಳ್ಳತನ ಮಾಡ್ತಾ ಇದ್ದೀನಿ ಅಂತ. ಆಗ ಅದು ಹೇಳುತ್ತೆ, ಮತ್ತೆ ಬೇಕು ಸುವಾಸನೆ ಅಂತ ಸ್ವೀಕರಿಸ್ತಾ ಇದೆಯಲ್ಲ, ಇದು ಕಳ್ಳತನ ಅಲ್ವಾ ಅಂತಾರೆ. ಆಗ ಅವ್ರು ಹೇಳ್ತಾರೆ, ನೋಡು ಅಲ್ಲಿ ನೋಡು, ಆತ ಒಂದು ಕಮಲದ ಗಿಡಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದಾನೆ, ಅವನು ಹೇಳೋದಿಲ್ಲ, ನಾನೇ ಹೇಳ್ತೀಯಲ್ಲ ಸುವಾಸನೆ ತೆಗೆದುಕೊಂಡಿದ್ದಕ್ಕೆ ಹೇಳ್ತೀಯಲ್ಲ ಅಂದ್ರೆ ಅದು ಕೊಳಕ್ ಬಟ್ಟೆ ಇದ್ದಂತೆ, ಇನ್ನಷ್ಟು ಕೊಳಕ್ ಹಾಕಿದ್ರು ಕೂಡ ಅದರಲ್ಲಿ ಕಾಣಿಸೋದಿಲ್ಲ, ನೀನು ಬಿಳಿ ಬಟ್ಟೆ, ಇದಕ್ಕೆ ಸ್ವಲ್ಪ ಒಂದು ತೊಟ್ಟು ಏನಾದ್ರೂ ಬಿದ್ರೆ ಎದ್ದು ಕಾಣ್ತದೆ, ಆದ್ದರಿಂದ ಸಣ್ಣ ದೋಷವೂ ಕೂಡ ಇಲ್ದಂತೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಪ್ರಾಂಗ ಇರ್ತಕ್ಕಂಥವ್ರು ದೇವಸ್ಥಾನದ ಬೆಳಕನ್ನು ಯಾವುದೆಂದು ಭಾವಿಸುತ್ತಾರೋ ಅದು ದೇವಸ್ಥಾನದ ಒಳಗಿರುವ ಜ್ಯೋತಿಯ ನೆಳಲು ಮಾತ್ರ. ಹೊರಗಡೆ ಇರ್ತಕ್ಕಂಥವ್ರು ಇದೇ ಚೆನ್ನಾಗಿದೆ ಅನ್ಕೊಂಡ್ರೆ ಅದು ದೇವಸ್ಥಾನದ ನೆರಳು ಮಾತ್ರ. ಯಾವುದನ್ನ ಸೌಂದರ್ಯವೆಂದು ತಿಳಿದಿರುತ್ತೇವೋ ಅದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಸೌಂದರ್ಯ ದಿವ್ಯತೆಗೆ ಹೋಲಿಕೆ ಮಾಡಿದ್ರೆ ಕೆಲಸಕ್ಕೆ ಬಾರದ್ದಾಗಿ ಪರಿಣಮಿಸುತ್ತದೆ. ಇದೇ ಎಷ್ಟು ಸೌಂದರ್ಯ ಇದೆಯಪ್ಪ ನಾವು ಅನ್ಕೊಂಡ್ರೆ ಒಳಗಡೆ ಹೋಲಿಕೆ ಮಾಡಿಕೊಂಡ್ರೆ ಅದು ಕೆಲಸಕ್ಕೆ ಬಾರದ್ದು ಅನ್ನ ಹಾಗಿರ್ತದೆ. ಯಾವುದನ್ನ ಉನ್ನತ ಮಟ್ಟದ ಸದ್ಗುಣವೆಂದು ಭಾವಿಸುತ್ತೇವೋ ಆ ಪೂರ್ಣತೆಯ ಮುಂದೆ ಕೇವಲ ಅಲ್ಪವಾಗಿ ಪರಿಣಮಿಸ್ತದೆ. ಈ ಹಸುಕು ಮುಸುಕಾದ ಬೆಳಕಿಗೆ ಒಗ್ಗಿಕೊಂಡಿರುವ ನಮ್ಮ ಕಣ್ಣುಗಳು ದಿವ್ಯ ದೇವಸ್ಥಾನ ಒಳಗಿರ್ತಕ್ಕಂತಹ ಹೆಚ್ಚಿನ ಪ್ರಭೆಯನ್ನು ನೋಡಲಾರದೆ ಕಣ್ಣು ಮುಚ್ಚಿಕೊಳ್ತವೆ. ಆ ಒಂದು ಹಸುಕು ಮುಸುಕು ಬೆಳಕಿನಲ್ಲೇ ನಾವು ಬೆಳಕು ಬಿಟ್ಟಿದೀವಿ, ಆ ಬೆಳಕ ನೋಡ್ಲಾರ್ದೆ ಕಣ್ಣು ಮುಚ್ಕೊಂತೀವಿ. ಈಗ ಇಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ನಾವು ಮಾಡೋದು ಅದೇನೆ, ಇಲ್ಲಿನ ದೇವಸ್ಥಾನಕ್ಕೆ ಅಂತ ಹೋಗ್ತೀವಿ, ಅಲ್ಲಿ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ತಕ್ಷಣ ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ. ಇದು ನಾವು ಇದನ್ನೇ ಮಾಡ್ತೀವಿ, ಯಾಕೆಂದ್ರೆ ಆ ಬೆಳಕ ನೋಡಲಾರದೆ ಕಣ್ಣುಗಳು ಮೊಬ್ಬಾಗ್ತವೆ. ಆ ಜೀವನ್ಮುಕ್ತ ಮಹಾತ್ಮರ ದೃಷ್ಟಿಗೆ ನಮ್ಮ ಹೃದಯದಲ್ಲಿ ಹುದುಗಿಕೊಂಡಿರುವ ಸಣ್ಣ ದೋಷವು ಕೂಡ ಎದ್ದು ಕಾಣ್ತದೆ. ಹೀಗೆ ರಾಮ ಇರ್ತಕ್ಕಂತಹ ಸಾಧಕರು ಅಲ್ಪ ಸ್ವಲ್ಪ ಕುಂದು ಕೂಡ ಇರದಂತೆ ಹೃದಯದ ಸರ್ವಾಂಗವನ್ನು ಕೂಡ ಪರಿಶುದ್ಧ ಮಾಡ್ಕೊಳ್ತಕ್ಕಂತಹ ಕಾರ್ಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇವರಿನ್ನು ಹೇಗೆ ಬೆಳೆಯಬೇಕು ಅಂತಂದ್ರೆ, ಯಾವ ಕಷ್ಟ ದುಃಖ ನೋವು ಆಪಾದನೆಗಳು ಬಂದರೂ ಕೂಡ ನನ್ನನ್ನು ಶುದ್ಧಿ ಮಾಡಲು ಬಂದಿವೆ ಅಂತ ತಿಳ್ಕೊಂಡು ಅವೆಲ್ಲವೂ ಕೂಡ ಅವು ಬಂದಷ್ಟು ನಾನು ಧನ್ಯನಾದೆ, ನನ್ನ ಕರ್ಮ ಕಳೀತು ಅಂತ ಅವ್ರು ಭಾವಿಸ್ತಾರೆ. ಏನೇ ಬಂದ್ರೂ ಕೂಡ ಅವರು ನನ್ನ ಕರ್ಮ ಕಳೀತು, ನಂದೆ ನನ್ಗೆ ಬಂದಿದೆ, ನಾನು ತೀರಿಸ್ಬೇಕು ಅಂತ ಸಂತೋಷವಾಗಿ ತೀರಿಸ್ತಾರೆ ಹೊರತು ಅವರು ಯಾರ ಮೇಲೂ ಕೂಡ ಏನು ಕೋಪ ದ್ವೇಷ ಮಾಡ್ಕೊಳ್ಳೋದಿಲ್ಲ. ಒಂದ್ ಕಡೆ ಒಂದ್ಸಲಿ ರಾಮ ಭೀಮ ಅಂತ ಇಬ್ರು ಇರ್ತಾರೆ. ರಾಮ ಒಂದ್ಸಲ ಭೀಮನ ಕೊಲೆ ಮಾಡ್ಬಿಟ್ಟಿರ್ತಾನೆ. ಈಗ ಭೀಮ ರಾಮನ್ ಕೊಲೆ ಮಾಡ್ಬೇಕು, ಆ ಕರ್ಮ ತೀರ್ಬೇಕು ಅಂತಂದ್ರೆ ಎಷ್ಟೋ ಜನ್ಮಗಳಾಗೋಗ್ಬಿಟ್ಟಿದೆ. ರಾಮ ಮೇಲಿದ್ರೆ ಭೀಮ ಕೆಳಗಿರೋನು, ಭೀಮ ಮೇಲಿದ್ರೆ ರಾಮ ಕೆಳಗಿರೋನು, ಅವ್ರ ಒಬ್ಬೊಬ್ರು ಸಂಧಿಸ್ಲೇ ಇಲ್ಲ. ಎಷ್ಟೋ ಜನ್ಮಗಳು ಕಳೆಯೋಷ್ಟೊತ್ತಿಗೆ ಈ ರಾಮ ಅಂತಕ್ಕಂತಹ ವ್ಯಕ್ತಿ ಸ್ವಲ್ಪ ಜ್ಞಾನಾರ್ಜನೆ ಪಡ್ಕೊಂಡು ಬಹಳ ಬೆಳೆದ ವ್ಯಕ್ತಿ ಆಗ್ಬಿಟ್ಟಿದ್ದಾನೆ. ನಾನು ಎಷ್ಟೋ ಜ್ಞಾನಾರ್ಜನೆ ಪಡ್ಕೊಂಡಿದ್ದೀನಿ, ಎಲ್ಲ ಪರಿಶುದ್ಧವಾಗಿದ್ದೀನಿ, ಯಾಕೆ ನನಗಿನ್ನು ಈ ಆತ್ಮ ಸಾಕ್ಷಾತ್ಕಾರವಾಗ್ಲಿಲ್ಲ ಅಂತಂದ್ಬಿಟ್ಟು ಅವನ ಹಿಂದಿನ ಜನ್ಮಗಳು ನೋಡ್ಕೊಳ್ತಾನೆ. ನಾನು ಕರ್ಮಶೇಷ ಬಾಕಿ ಉಳಿದಿದ್ಯಾ ಅಂತ ಒಂದು ಜನ್ಮದಲ್ಲಿ ಭೀಮನ್ನ ಕೊಲೆ ಮಾಡಿದ್ದು ಕರ್ಮ ಬಾಕಿ ಉಳ್ಕೊಂಡ್ಬಿಟ್ಟಿದೆ. ಈಗ ಅವನು ಎಲ್ಲೋ ಹುಟ್ಟಿದಾನೆ, ಅವನ ಮನೆ ಹುಡ್ಕೊಂಡು ಹೋಗ್ತಾನೆ. ಈಗ ಸಾಲ ತೀರಿಸ್ಬೇಕಲ್ಲ, ಭೀಮನ್ ಮನೆ ಹುಡ್ಕೊಂಡು ಹೋಗಿ ಆ ಮನೆ ನಾನ್ ನಿಮ್ಮಲ್ಲಿ ಕೆಲಸ ಮಾಡ್ಕೊಂಡು ಇರ್ತೀನಪ್ಪ ಅಂತ ಕೇಳ್ತಾನೆ. ಆಗ ಆ ಮನೇಲಿ ಆಯ್ತಪ್ಪ ಮಾಡ್ಕೊಂಡಿರು ಅಂದರೆ ಅವನು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಭಯದಿಂದ ಪ್ರೀತಿಯಿಂದ ಅವ್ರು ಹೇಳಿದ ಕೆಲಸನೆಲ್ಲ ಮಾಡ್ತಾನೆ. ಆತನ ಹೆಂಡತಿ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತಾನೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ಆ ನೋಡಿ ಯಾವುದೋ ಜನ್ಮದ ಕರ್ಮ ಆ ಭೀಮ ಅಂತಕ್ಕಂತ ವ್ಯಕ್ತಿಗೆ ಇವ್ನು ಕಂಡ್ರೆ ಬಹಳ ಕೋಪ ಮಾಡ್ಕೊಳ್ತಾನೆ. ಅವ್ನು ಎಷ್ಟೇ ಕೆಲಸ ಮಾಡೋದು ಕೂಡ ಹೊಡಿತಾನೆ ಬೈತಾನೆ ಏನೇನೋ ಮಾಡ್ತಾ ಇದ್ದಾನೆ, ಅವನಿಗೆ ಇದನ್ನ ಕಂಡ್ರೆ ಬೇಜಾರಾಗ್ತದೆ. ಆದ್ರೆ ರಾಮನಿಗೆ ಗೊತ್ತು, ಅವನು ಹಿಂದೆ ನಾನು ಕರ್ಮ ಮಾಡಿದ್ದೇನೆ, ಈ ಕರ್ಮ ಫಲ ತೀರ್ಬೇಕಾದ್ರೆ ಕೊಲೆ ಮಾಡಿದ್ದು ಸಣ್ಣ ಕರ್ಮ ಅಲ್ಲ, ಆ ತೀರ್ಬೇಕಾದ್ರೆ ಈ ನೋವನ್ನು ನಾನು ಅನುಭವಿಸ್ಬೇಕು ಅಂತ ಸಂತೋಷವಾಗಿ ಅವನು ಏನು ಪ್ರತಿಕ್ರಿಯೆ ಕೊಡದೆ ಸಂತೋಷವಾಗಿ ಅನುಭವಿಸಿದ್ದಕ್ಕೆ ಒಂದಲ್ಲ ಒಂದು ದಿವಸ ಅಭಿಮಾನ್ ಅಂತಕ್ಕಂಥ ವ್ಯಕ್ತಿ ನೋವು ಕೊಟ್ಟು ಕೊಟ್ಟು ಸಾಕಾದ, ಕೊನೆಗೆ
ನೀನು ಎಂತಹ ಮಹಾನುಭಾವನಪ್ಪ ಅಂತ ಕೈ ಮುಗಿದು ಬಿಡ್ತಾನೆ. ಅಲ್ಲಿಗೆ ಅವರ ಕರ್ಮ ಕಳೆಯಿತು. ಹೀಗೆ ಯಾವುದೇ ದ್ವೇಷ ಆದರೂ ಕೂಡ ಪ್ರೇಮದಿಂದ ಪರ್ಯವಸಾನವಾಗಬೇಕು. ದ್ವೇಷ ದ್ವೇಷದಿಂದ ಮುಗಿಯಲ್ಲ, ಕೊನೆಗೆ ಪ್ರೇಮದಲ್ಲೇ ಅದು ಕಳಿಬೇಕಾಗ್ತದೆ. ಹೀಗೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಎಲ್ಲ ಆಶೆಗಳು ಕೂಡ ಸುಟ್ಟು ಹೋಗಿ ಇವನು ಪರಿಶುದ್ಧನಾಗ್ಬಿಟ್ಟಿದ್ದಾನೆ. ಕೊನೆಗೆ ಲೋಕ ಸೇವೆ ಅಂತಕ್ಕಂಥ ಒಂದು ಅಪರಂಜಿ ಅಂತಹ ಒಂದು ಆಸೆ ಮಾತ್ರ ಉಳ್ಕೊಂಡಿದೆ. ಹೀಗೆ ಮಾನವ ಕೋಟಿಯ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡುವುದರ ಮೂಲಕ ಪರಾಂಗಣವನ್ನು ಪ್ರವೇಶಿಸಿ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳೋದ್ರ ಮೂಲಕ, ನಮ್ಮ ಸ್ಥೂಲ ದೇಹ, ಕಾಮದೇಹ, ಮನೋದೇಹಗಳನ್ನ ಶುದ್ಧ ಮಾಡಿಕೊಳ್ಳೋದ್ರ ಮೂಲಕ ದೀಕ್ಷಾಪಥವನ್ನು ಪ್ರವೇಶಿಸಿ ನಮ್ಮ ಅಂತಿಮ ಗುರಿಯಾದ ದಿವ್ಯವಾದ ದೇವಸ್ಥಾನವನ್ನ ತಲುಪಬಹುದು ಅಂತ ಹೇಳ್ತಾ, ಇಷ್ಟು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದವರಿಗೂ, ಇದುವರೆಗೂ ಆಲಿಸಿದಂತ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಶಾಂತಿ.